कापकाय च धर्मस्य सर्वधर्मस्वरूपिणी अवतार वरिष्ठाय रामकृष्णाय ते नमः। ಭಗವದ್ ಭಕ್ತರೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಶರಣಾಗತಿಯ ಮಹತ್ವ ಎನ್ನುವಂತಹ ಮಹತ್ವದ ವಿಷಯದ ಬಗ್ಗೆ ವಿಚಾರ ಮಾಡೋಣ. ಮೊದಲನೆಯದು ಶರಣಾಗತಿ ಅಂದರೆ ಏನು ಅನ್ನೋದನ್ನು ತಾತ್ವಿಕವಾಗಿ ತಿಳ್ಕೊಳ್ಬೇಕು. ನಮ್ಮ ವೇದಗಳಲ್ಲಿ ಋತ ಸತ್ಯ ಎನ್ನುವಂತಹ ಕಲ್ಪನೆಗಳಿವೆ. ಋತ ಅಂತಂದರೆ ಈ ವಿಶ್ವ, ಇಡೀ ಬ್ರಹ್ಮಾಂಡ ಯಾವ ನಿಯಮದ ಮೂಲಕ ನಡೆಯುತ್ತದೆಯೋ ಅದನ್ನು ನಾವು ಋತ ಅಂತ ಕರೀತೇವೆ. ಋತಗಂ ಸತ್ಯಂ ಪರಂ ಬ್ರಹ್ಮ ಅಂತ ಹೇಳಿ ನಾವು ವೈದಿಕ ಸೂಕ್ತಗಳಲ್ಲಿ ನೋಡುತ್ತೇವೆ. ಆ ಋತ ಸತ್ಯ ಅನ್ನುವಂಥದ್ದೇ ಜಗತ್ತನ್ನು ಪರಿಪಾಲನೆ ಮಾಡ್ತಾ ಇರತಕ್ಕಂತಹ ತತ್ವ ಅಂತ ನಮ್ಮ ವೈದಿಕ ಋಷಿಗಳು ನಂಬಿಕೊಂಡಿದ್ರು. ಋತ ಅನ್ನುವಂಥದ್ದು ಬರೀ ಒಬ್ಬ ದೇವತೆ ಅಲ್ಲ, ಋತ ಅನ್ನುವಂಥದ್ದು ವಿಶ್ವದ ನಿಯಮ. ವಿಶ್ವದ ಎಲ್ಲ ಅಂಶಗಳು ಕೂಡ, ವಿಶ್ವದಲ್ಲಿರ್ತಕ್ಕಂತಹ ಚರಾಚರ ವಸ್ತುಗಳು ಕೂಡ ಆ ನಿಯಮಕ್ಕೆ ಅಧೀನವಾಗಿ ನಡೆದುಕೊಳ್ಳಬೇಕು. ಆ ನಿಯಮವನ್ನೇ ಕೃಷ್ಣ ಯಜ್ಞ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. ಯಜ್ಞಾರ್ಥಂ ಕರ್ಮಣಃ ಅನ್ಯತ್ರ ಮೋಹೋಯಂ ಕರ್ಮಬಂಧನಃ. ಯಜ್ಞದ ಭಾವನೆಯಿಂದ ಮಾಡಿರುವಂತಹ ಕರ್ಮ ಬಂಧನಕ್ಕೆ ನಮ್ಮನ್ನು ಈಡು ಮಾಡೋದಿಲ್ಲ. ಆ ದೃಷ್ಟಿಯಿಂದ ಮಾಡಿದೇನೆ, ಸ್ವಾರ್ಥಿಯಾಗಿ ಕರ್ಮವನ್ನು ಮಾಡಿದಾಗ ಕರ್ಮ ನಮ್ಮನ್ನು ಬಂಧನಕ್ಕೆ ಈಡು ಮಾಡುತ್ತೆ. ಹೀಗೆ ವಿಶ್ವದ ನಿಯಮಕ್ಕೆ ಅನುಸಾರವಾಗಿ ನಾವು ನಡೆದುಕೊಳ್ಳಬೇಕು. ವೇದಗಳಲ್ಲಿರ್ತಕ್ಕಂತಹ ಋತ ಸತ್ಯ ಎಂಬ ಕಲ್ಪನೆಗಳೇ ಮುಂದೆ ಧರ್ಮ ಎನ್ನುವಂತಹ ರೂಪವನ್ನು ಪಡ್ಕೊಂಡ್ವು. ಧರ್ಮೋ ರಕ್ಷತಿ ರಕ್ಷಿತ ಅನ್ನುವಂತಹ ಮಾತನ್ನು ಕೇಳ್ತೇವೆ. ಧರ್ಮ ಅಂದರೆ ನಮ್ಮನ್ನು ಯಾವುದು ರಕ್ಷಿಸುತ್ತದೆಯೋ, ನಮ್ಮನ್ನು ಧರಿಸುತ್ತದೆಯೋ, ನಮ್ಮ ಅಸ್ತಿತ್ವಕ್ಕೆ ಕಾರಣವಾಗಿದೆಯೋ, ಅಂತಹ ವಿಶ್ವ ನಿಯಮವನ್ನೇ ಧರ್ಮ ಅಂತ ಕರೆಯುವಂಥದ್ದು. ಹಿಂದಿನ ಕಾಲದಲ್ಲಿ, ಪುರಾತನ ವೈದಿಕ ಕಾಲದಲ್ಲಿ ಯಾವುದನ್ನು ಋತ ಸತ್ಯ ಅಂತ ಹೇಳಿ ಕರೀತಾ ಇದ್ರೋ ಅದು ಮುಂದೆ ಧರ್ಮ ಅಂತ ಹೇಳಿ ಒಂದು ಆಚರಣೆಯ ಆಯಾಮವನ್ನು ಪಡ್ಕೊಳ್ಳುತ್ತೆ. ಧರ್ಮಕ್ಕೆ ಅಧೀನರಾಗಿ ನಡ್ಕೊಳ್ಬೇಕು. ಅದೇ ಮುಂದೆ ಭಗವಂತನ ಆದೇಶಗಳಿಗೆ ಅಧೀನವಾಗಿ ನಡ್ಕೊಳ್ಬೇಕು ಅನ್ನುವಂತಹ ಒಂದು ನಂಬಿಕೆಯನ್ನು ತಂದುಕೊಡ್ತು. ಧರ್ಮ ಅಂದರೆ ಒಂದು ಮಾರ್ಗ, ಅದು ಗುರಿಯಲ್ಲ. ಅದು ಧರ್ಮದಿಂದ ಪ್ರಾಪಂಚಿಕ ಸುಖಕ್ಕೆ ಬೇಕಾದಂತಹ ಕಾಮಗಳನ್ನು, ಅರ್ಥವನ್ನು, ಹಣವನ್ನು ಸಂಪಾದಿಸಿಕೊಳ್ಳಬಹುದು. ಅದು ಉಚಿತವಾಗಿರುವಂತಹ ಮಾರ್ಗ. ಅದೇ ರೀತಿ ಧರ್ಮದಿಂದ ಮೋಕ್ಷವನ್ನು ಕೂಡ ಸಂಪಾದಿಸಿಕೊಳ್ಳಬಹುದು. ಧರ್ಮ ಎರಡಕ್ಕೂ ಮಾರ್ಗವಾಗಿದೆ ಅದು. ಆದರೆ ನಾವು ಕೇವಲ ಪ್ರಾಪಂಚಿಕ ವಸ್ತುಗಳಲ್ಲೇ ಆಸಕ್ತರಾಗಿದ್ದರೆ ಜೀವನದ ಪರಮೋದ್ದೇಶವಾಗಿರ್ತಕ್ಕಂತಹ ಭಗವತ್ ಸಾಕ್ಷಾತ್ಕಾರ ನಮಗೆ ಸಿಗೋದಿಲ್ಲ. ಆದ್ದರಿಂದ ಧರ್ಮವನ್ನು ನಾವು ಕೇವಲ ಮೋಕ್ಷಕ್ಕಾಗಿ ಮಾತ್ರವೇ ಉಪಯೋಗಿಸಿಕೊಳ್ಳಬೇಕು. ಹೀಗೆ ತಾತ್ವಿಕವಾಗಿ ವೈದಿಕ ವಾಂಗ್ಮಯದ ಪ್ರಕಾರ ಶರಣಾಗತಿ ಅಂತ ಹೇಳಿದ್ರೆ ಧರ್ಮಕ್ಕೆ ಶರಣು ಹೊಂದುವಂಥದ್ದು. ಧರ್ಮವನ್ನೇ ನಮ್ಮ ಜೀವನದ ಆಶ್ರಯವನ್ನಾಗಿ, ಅವಲಂಬನವನ್ನಾಗಿ, ನೆಲೆಗಟ್ಟನ್ನಾಗಿ ಮಾಡಿಕೊಳ್ಳುವಂಥದ್ದೇನೆ ಧರ್ಮ ಅಂತ
ಅಥವಾ ಶರಣಾಗತಿ ಅಂತ ಕರೀತೇವೆ. ಧರ್ಮವೇ ನಮ್ಮ ಜೀವನದ ಸಾರ ಸರ್ವಸ್ವವಾದಾಗ ಅದರ ಮೂಲಕವೇ ನಾವು ಜೀವನದ ಎಲ್ಲ ಮೌಲ್ಯಗಳನ್ನು ಪಡೆದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಾದಾಗ ಅದನ್ನೇ ಶರಣಾಗತಿಯ ಭಾವ ಅಂತ ಬಹಳ ಉನ್ನತವಾಗಿರುವಂತಹ ತಾತ್ವಿಕ ನೆಲೆಗಟ್ಟಿನಲ್ಲಿ ನಾವು ನೋಡಬಹುದು. ಇನ್ನು ಮನೋವೈಜ್ಞಾನಿಕವಾಗಿ ನೋಡೋದಾದರೆ ನಾವು ಒಂದು ರೀತಿಯ ಅಜ್ಞಾನದಲ್ಲಿ ನರಳುತ್ತಾ ಇದ್ದೇವೆ ಅಂತ ವೇದಾಂತ ನಮಗೆ ಹೇಳುತ್ತೆ. ಯೋಗವು ಕೂಡ ಅದನ್ನೇ ಹೇಳುತ್ತೆ. ಅಜ್ಞಾನದ ಕೇಂದ್ರ ಬಿಂದು ಯಾವುದು ಅಂತಂದರೆ ನಮ್ಮ ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳೋದಕ್ಕೆ ನಾವು ಅಸಮರ್ಥರಾಗಿದ್ದೇವೆ, ಅದೇ ಅಜ್ಞಾನದ ಸ್ವರೂಪ. ನಮ್ಮ ನಿಜವಾದ ಸ್ವರೂಪ ಆತ್ಮಸ್ವರೂಪ, ಅದು ಸಚ್ಚಿದಾನಂದ ಸ್ವರೂಪ, ನಿತ್ಯ ಶುದ್ಧ ಬುದ್ಧ ಮುಕ್ತವಾಗಿರುವಂತಹ ಸ್ವರೂಪ. ಆದರೆ ನಾವು ನಾನು ಅನ್ನುವುದನ್ನು ನಾವು ಅಹಂಕಾರದ ಮಟ್ಟಿಗೆ ಇಳಿಸಿಕೊಂಡು ಬಿಟ್ಟಿದ್ದೇವೆ. ಅಹಂಕಾರ ಅಂದ್ರೆ ಏನಂದ್ರೆ ದೇಹ ಮತ್ತು ಮನಸ್ಸುಗಳಲ್ಲಿ ನಮಗಿರ್ತಕ್ಕಂತಹ ಅಭಿಮಾನ. ಅಭಿಮಾನ ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಒಂದು ನಾನು ಅನ್ನುವಂತಹ ಅಭಿಮಾನ, ನಾನು ಅನ್ನುವಂತಹ ಅಭಿಮಾನವನ್ನು ದೇಹ ಮತ್ತು ಮನಸ್ಸುಗಳಲ್ಲಿ ಬೆಳೆಸಿಕೊಂಡಾಗ ದೇಹಕ್ಕೆ ಸಂಬಂಧಪಟ್ಟಿದ್ದನ್ನೆಲ್ಲ ನನ್ನದು ಅಂತ ಭಾವಿಸ್ತೇವೆ. ಹೀಗೆ ನಾನು ನನ್ನದು ಈ ಭಾವನೆಯೇ ಅಹಂಕಾರ ಅಂತ ಕರೆಸಿಕೊಳ್ಳುತ್ತೆ. ಅಹಂಕಾರ ಅನ್ನುವಂಥದ್ದು ಒಂದು ತಪ್ಪು ಭಾವನೆ, ಅದು ಭ್ರಮಾತ್ಮಕವಾಗಿರ್ತಕ್ಕಂತಹ ಆಲೋಚನೆ. ಅದು ನಿಜವಾಗಿರುವಂತಹ ಅಹಂ ಅಥವಾ ನಾನು ಅಲ್ಲ. ಅದು ಕೇವಲ ಒಂದು ಮಾನಸಿಕ ಸ್ಥಿತಿ ಅಷ್ಟೆ. ನಮಗೆ ಸುಖ ದುಃಖಗಳು ಉಂಟಾಗೋ ರೀತಿ ಅಹಂಕಾರವು ಕೂಡ ಒಂದು ಮಾನಸಿಕ ಸ್ಥಿತಿ ಅಷ್ಟೆ, ಮನಸ್ಸಿನ ಒಂದು ಆಲೋಚನೆ ಅಷ್ಟೆ. ಅದನ್ನೇ ನಾವು ನಿಜವಾಗಿರುವಂತಹ ನಾನು ಅಂತ ತಿಳ್ಕೊಂಡು ಅಹಮ್ಮನ್ನು ತೃಪ್ತಿಪಡಿಸೋದಿಕ್ಕೇನೆ ನಮ್ಮ ಇಡೀ ಜೀವನವನ್ನು ವ್ಯಯ ಮಾಡ್ತೇವೆ. ಅಹಂ ಹೇಳುತ್ತೆ ನನಗಿದು ಬೇಕು ಅಂತ ಹೇಳಿ ಅದನ್ನು ಪಡ್ಕೊಳ್ಳೋದಿಕ್ಕೆ ಹರಸಾಹಸವನ್ನು ಮಾಡ್ತೇವೆ. ಅಹಂ ಯಾರದ ಜೊತೆಯೋ ದ್ವೇಷವನ್ನು ಬೆಳೆಸ್ಕೊಳ್ಳುತ್ತೆ. ಆ ದ್ವೇಷವನ್ನು ಇಟ್ಕೊಂಡು ಜೀವನದ ಉದ್ದಕ್ಕೂ ನಾವು ಒದ್ದಾಡ್ತೇವೆ. ನಾವು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳು, ಎಲ್ಲ ಆಲೋಚನೆಗಳು ಅಹಂ ಅನ್ನುವಂತಹ ಒಂದು ಕರಾಳ ರಂಧ್ರ, ಬ್ಲ್ಯಾಕ್ ಹೋಲ್ ಅಂತ ಕರೀಬೋದು. ಆ ಕರಾಳ ರಂಧ್ರವನ್ನು ಹೇಗಾದರೂ ಮಾಡಿ ತೃಪ್ತಿಪಡಿಸಬೇಕು ಅನ್ನೋದಕ್ಕಾಗೇ ಹೊರಟಿರುತ್ತೆ. ಆದರೆ ಯಾವತ್ತೂ ಕೂಡ ಅಹಂ ತೃಪ್ತಿ ಪಡೋದೇ ಇಲ್ಲ. ಯಾವತ್ತೂ ಅಹಂಗೆ, ಅಹಂಕಾರಕ್ಕೆ ತೃಪ್ತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾವೆಷ್ಟು ಹಣ ಗಳಿಸಿದರೂ ಕೂಡ ಅಹಂಗೆ ತೃಪ್ತಿ ಆಗೋದಿಲ್ಲ. ನಾವೆಷ್ಟು ಕೀರ್ತಿಯನ್ನು ಗಳಿಸಿದರೂ ಕೂಡ ಈ ಅಹಂಕಾರಕ್ಕೆ ತೃಪ್ತಿ ಆಗೋದಿಲ್ಲ. ಈ ರೀತಿ ಅಹಂಗೆ ತೃಪ್ತಿ ಅನ್ನುವಂಥದ್ದೇ ಇಲ್ಲ. ಈ ಅಹಂಕಾರದ ಈ ಒಂದು ಮೋಸವನ್ನು, ಭ್ರಮೆಯನ್ನು ನಾವು ತಿಳಿದುಕೊಂಡು ಅಹಂಕಾರದಿಂದ ವಿಮುಖರಾಗುವಂಥದ್ದು ನಿಜವಾಗಿರ್ತಕ್ಕಂತಹ ಶರಣಾಗತಿ. ನಾವು ನಿಜವಾಗಲೂ ಶರಣಾಗತರಾಗಿದ್ದೇವೆ. ಯಾವುದಕ್ಕೆ ಶರಣಾಗತರಾಗಿದ್ದೇವೆ ಅಂತಂದರೆ ಅಹಂಕಾರಕ್ಕೆ ಶರಣಾಗತರಾಗಿದ್ದೇವೆ. ಆ ಅಹಂಕಾರ ಏನು ಹೇಳುತ್ತೋ, ಯಾವುದರಿಂದ ನಾವು ಹೇಗೆ ನಡೆಸುತ್ತೋ ಆ ರೀತಿ ನಾವು ನಡೆಸಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಎಲ್ಲವೂ ಅಹಂಕಾರ ಕೇಂದ್ರಿತವಾಗಿ ನಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳು ನಡೀತಾ ಇದೆ. ಅಹಂಕಾರವನ್ನು ಬಿಟ್ಟು ಅಥವಾ ಅಹಂಕಾರವನ್ನು ತಗ್ಗಿಸಿ ನಾವು ಯಾವ ಕೆಲಸವನ್ನೂ ಕೂಡ ಮಾಡ್ತಾ ಇಲ್ಲ. ನಮ್ಮ ಜೀವನದ ಆಶ್ರಯ ಕೇಂದ್ರ ಬಿಂದು ಅಹಂಕಾರವಾಗಿ ಬಿಟ್ಟಿದೆ.
ಇಂಥ ಅಹಂಕಾರವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನಲ್ಲೇ ಹೆಚ್ಚಿನ ಆನಂದ ತೃಪ್ತಿಗಳು ನಮ್ಮ ಮನಸ್ಸಿನಲ್ಲೇ ಒಡಮೂಡುತ್ತೆ. ಇದು ಶರಣಾಗತಿಯ ಒಂದು ಮೊದಲನೇ ಹೆಜ್ಜೆ. ಅಹಂಕಾರವನ್ನು ಬಿಟ್ಟು ನಮ್ಮ ಜೀವನದ ಕೇಂದ್ರವನ್ನಾಗಿ ಅದಕ್ಕಿಂತಲೂ ಉದಾತ್ತವಾಗಿರುವಂತಹ ಒಂದು ಆದರ್ಶವನ್ನು ನಾವು ಇಟ್ಕೊಳ್ಬೇಕು. ಅಹಂಕಾರವನ್ನು ತೃಪ್ತಿಪಡಿಸಿಕೊಂಡು ಜೀವನ ಮಾಡೋದು ಜೀವನದ ಆದರ್ಶ ಅಲ್ಲ. ಹಾಗಾದರೆ ಅದಕ್ಕಿಂತಲೂ ಹೆಚ್ಚಿನದ ಅದ ಆದರ್ಶ ಯಾವುದು ಅಂತಂದರೆ ಅದು ನಮ್ಮ ಆತ್ಮವೇ ಆಗಿದೆ. ಆತ್ಮನೇ ನಮ್ಮ ಜೀವನದ ಪರಮ ಆದರ್ಶವಾಗಬೇಕು. ಸಚ್ಚಿದಾನಂದ ಸ್ವರೂಪ, ಅಣುರೇಣು ತೃಣಕಾಷ್ಟಗಳಲ್ಲಿ ಇರತಕ್ಕಂತಹ, ಇಡೀ ಜಗತ್ತನ್ನೇ ವ್ಯಾಪಿಸುವಂತಹ ಚೈತನ್ಯಮಯವಾಗಿರುವಂತಹ ಆತ್ಮಸ್ವರೂಪವೇ ನನ್ನ ನಿಜವಾದ ಸ್ವರೂಪ ಅಂತ ತಿಳಿದುಕೊಳ್ಳೋದೇ ಆತ್ಮನನ್ನು ಆಶ್ರಯಿಸುವಂಥದ್ದು, ಆತ್ಮನಿಗೆ ಶರಣು ಹೋಗುವಂಥದ್ದು. ಇದು ಜ್ಞಾನಯೋಗದ ದೃಷ್ಟಿಯಿಂದ ಶರಣಾಗತಿ ಶರಣಾಗತಿ ಅಂತ ಕರೆಸಿಕೊಳ್ಳುತ್ತೆ. ನಮ್ಮ ಸ್ವರೂಪದ ಬೆಳಕಿನಲ್ಲಿ ನಮ್ಮ ನಿಜವಾಗಿರ್ತಕ್ಕಂತಹ ಆತ್ಮದ ಬೆಳಕಿನಲ್ಲಿ ಚೈತನ್ಯದ ಬೆಳಕಿನಲ್ಲಿ ನಮ್ಮ ಜೀವನದ ಮಾರ್ಗವನ್ನು ನಾವು ಕಂಡುಕೊಂಡಾಗ ಮಾತ್ರ ಅದು ನಿಜವಾದ ಶರಣಾಗತಿಯ ಜೀವನ ಆಗತ್ತೆ. ಅದನ್ನೇ ಶಂಕರಾಚಾರ್ಯರು ಆತ್ಮಬಲ ಅಂತ ಹೇಳಿ ತಮ್ಮ ಭಾಷ್ಯಗಳಲ್ಲಿ ಬರೆದಿದ್ದಾರೆ. ಕೇನೋಪನಿಷತ್ತಿನಲ್ಲಿ ಒಂದು ಬರುತ್ತೆ, ಆತ್ಮನ ವಿಂದತೆ ವೀರ್ಯಂ ಅಂತ ಹೇಳಿ ಆತ್ಮನಿಂದ ನಿಜವಾದ ಶಕ್ತಿಯನ್ನು ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು. ಆಚಾರ್ಯರು ಬರೀತಾರೆ, ನಾವು ಹಣದಿಂದಲೋ ಪ್ರಾಪಂಚಿಕ ವಿಷಯಗಳಿಂದಲೋ ನಮಗೆ ಬಲ ಬರುತ್ತೆ, ಸಾಮರ್ಥ್ಯ ಇದೆ ಅಂತ ಹೇಳಿ ಅದರಿಂದ ಗಳಿಸಿಕೊಳ್ಳುವಂತಹ ಸಾಮರ್ಥ್ಯದ ಮೇಲೆ ನಾವು ಜೀವನವನ್ನು ನಡೆಸೋದಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ನಿಜವಾಗಲೂ ಕೂಡ ಆತ್ಮದ ಬಲದ ಮೇಲೇ ನಾವು ಜೀವನವನ್ನು ನಡೆಸಬೇಕು, ಆತ್ಮನನ್ನೇ ಶರಣು ಹೊಂದಬೇಕು. ಎಲ್ಲಕ್ಕೂ ಆತ್ಮವೇ ನಮಗೆ ದಾರಿದೀಪವಾಗಬೇಕು. ಅದೇ ನಿಜವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಸಾಧನೆ ಅಂತ ಶಂಕರಾಚಾರ್ಯರು ಈ ಮಂತ್ರ ಕೇನೋಪನಿಷತ್ತಿನಲ್ಲಿರ್ತಕ್ಕಂತಹ ಮಂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಹೀಗೆ ನಾವು ಜ್ಞಾನಯೋಗದಲ್ಲಿ ಶರಣಾಗತಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಕಠೋಪನಿಷತ್ತಿನಲ್ಲೂ ಕೂಡ ಒಂದು ಮಾತು ಬರುತ್ತೆ, ಯಮೇವೇಷ ವೃಣುತೆ ತೇನ ಲಭ್ಯ ಅಂತ ಹೇಳಿ. ಆತ್ಮ ಎಲ್ಲರಿಗೂ ಕೂಡ ಕಾಣಿಸಿಕೊಳ್ಳೋದಿಲ್ಲ, ಅದು ಯಾರಿಗೆ ತಾನು ಕಾಣಿಸಿಕೊಳ್ಳಬೇಕು ಅಂತ ಹೇಳಿ ಅದು ಇಚ್ಛಿಸುತ್ತೋ ಅಂಥವರಿಗೆ ಮಾತ್ರವೇ ಅದು ಕಾಣಿಸಿಕೊಳ್ಳುತ್ತೆ, ಅಂಥವರಿಗೆ ಮಾತ್ರವೇ ಲಭ್ಯವಾಗುತ್ತೆ ಅನ್ನುವಂತಹ ಮಾತನ್ನು ನಾವು ಮುಂಡಕೋಪನಿಷತ್ತಿನಲ್ಲಿ ಕ್ಷಮಿಸಿ ಮುಂಡಕೋಪನಿಷತ್ತಿನಲ್ಲಿ ನಾವು ಈ ಮಾತನ್ನು ನೋಡುತ್ತೇವೆ. ಅಂದರೆ ಇದು ಆತ್ಮನಲ್ಲಿ ಆಶ್ರಯವನ್ನು ಪಡೆದಿರುವಂಥವರಿಗೆ ಮಾತ್ರವೇ ಆತ್ಮ ಒಲಿಯುತ್ತದೆ. ನನಗೆ ಆತ್ಮ ಬೇಕು, ನಾನು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು ಅಂತ ನಾವು ಡಿಮ್ಯಾಂಡ್ ಮಾಡೋ ಹಾಗಿಲ್ಲ. ನಾವು ಯಾವುದೇ ಒಂದು ಆಗ್ರಹವನ್ನು ಮಾಡೋ ಹಾಗಿಲ್ಲ. ಆತ್ಮನಲ್ಲಿ ಆತ್ಮನಿಷ್ಠನಾಗಿ ಆತ್ಮನಲ್ಲಿಯೇ ಮನಸ್ಸನ್ನು ತೊಡಗಿಸಿಕೊಂಡು ಆತ್ಮ ಅವಲಂಬಿಗಳಾಗಿ ಆತ್ಮನಲ್ಲಿಯೇ ನಮ್ಮ ಜೀವನದ ಮಾರ್ಗವನ್ನು ಕಂಡುಕೊಂಡಾಗ ಆಗ ಮಾತ್ರವೇ ಆತ್ಮ ಪರಮಾತ್ಮ ತತ್ವ ನಮಗೆ ಒಲಿಯುತ್ತೆ. ಇಲ್ಲಿ ನಾವು ಭಗವಂತನ ಅನುಗ್ರಹ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡುತ್ತೇವೆ. ನಮಗೆ ಬೇಕಾದಾಗ ನಮಗೆ ತೋರಿದ ಹಾಗೆ ಭಗವಂತನ ಅನುಗ್ರಹ ನಮಗೆ ಉಂಟಾಗೋದಿಲ್ಲ. ಭಗವಂತನ ಅನುಗ್ರಹ ಹೇಗೆ ಉಂಟಾಗೋದು ಅನ್ನೋದು
ಒಂದು ರಹಸ್ಯವಾಗಿರ್ತಕ್ಕಂಥ ವಿಷಯ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನೇ ಶ್ರೀರಾಮಕೃಷ್ಣರು ಸೊಗಸಾಗಿ ಹೇಳ್ತಾರೆ. ಒಂದು ಮಗುಗೆ ನಾವು ತುಂಬ ಅದಕ್ಕೆ ಒತ್ತಾಯ ಮಾಡಿ ಆಟ ಆಡು ಆಟ ಆಡು ಅಂದರೆ ಅದು ಆಟ ಆಡೋದಿಲ್ಲ. ಅದು ಅದಕ್ಕೆ ಬೇಕಾದ ಸಮಯದಲ್ಲಿ ಬೇಕಾದವರ ಜೊತೆಗೆ ಅದು ಆಟ ಆಡುತ್ತೆ, ವಸ್ತುವನ್ನು ಕೊಡುತ್ತೆ, ನಾವು ಕೇಳಿದ್ರೂ ಕೂಡ ಕೊಡೋದಿಲ್ಲ. ಅದೇ ರೀತಿ ಭಗವಂತ ತನಗೆ ಯಾರಿಗೆ ಬೇಕೋ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಆ ಭಗವಂತನನ್ನು ನಾವು ಆಶ್ರಯಿಸಬೇಕು ಅಂತ ಹೇಳಿದರೆ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗುವ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳಬೇಕು ಅಂತರ್ಥ. ಭಗವಂತನ ಅನುಗ್ರಹ ಅದು ಯಾವಾಗ ಸಿಗುತ್ತೋ ಹೇಗೆ ಸಿಗುತ್ತೋ ನಮಗೆ ಗೊತ್ತಿಲ್ಲ. ಆದರೆ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು, ಯೋಗ್ಯತೆಯನ್ನು ಪಡ್ಕೋಬೇಕು. ಆ ರೀತಿ ಭಗವಂತನ ಇಚ್ಛಾಶಕ್ತಿಗೆ ಅಧೀನರಾಗಿ ನಾವು ನಮ್ಮ ಜೀವನವನ್ನು ನಡೆಯಬೇಕು. ನಮಗಿಂತಲೂ ಹೆಚ್ಚಿನ ಒಂದು ಶಕ್ತಿ, ಪರಮಾತ್ಮ ಶಕ್ತಿ ಜಗತ್ತನ್ನು ಆಳ್ತಾ ಇದೆ, ಈಶ್ವರ ಶಕ್ತಿ ಎನ್ನುವಂಥದ್ದು. ಅದಕ್ಕೆ ನಾವು ಅಧೀನರಾಗಿದ್ದೇವೆ ಅನ್ನುವಂತಹ ವಿನಯ ಭಾವದಿಂದ, ಬಹಳ ಸೌಮ್ಯ ಭಾವದಿಂದ, ನಿರಹಂಕಾರ ಭಾವನೆಯಿಂದ ನಾವು ನಮ್ಮ ಜೀವನವನ್ನು ನಡೆಸಬೇಕು. ಅದನ್ನೇ ಶರಣಾಗತಿಯ ಜೀವನ ಅಂತ ಕರೆಯಬಹುದು. ಹೀಗೆ ಜ್ಞಾನಯೋಗದಲ್ಲಿ ಕೂಡ ನಾವು ಶರಣಾಗತಿಯನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಕೇವಲ ಆತ್ಮತತ್ವದಲ್ಲಿ ಮಾತ್ರವೇ ನಮ್ಮ ಜೀವನದ ಅವಲಂಬನೆಯನ್ನು, ಆಶ್ರಯವನ್ನು ಪಡೆದುಕೊಳ್ಳಬೇಕಾಗತ್ತೆ. ಇನ್ನು ಕರ್ಮಯೋಗದಲ್ಲಿ ಶರಣಾಗತಿಯ ಮಹತ್ವ ಅತ್ಯಂತ ಪ್ರಮುಖವಾದದ್ದು. ಭಗವದ್ಗೀತೆ ಬಿಟ್ಟರೆ ಬೇರೆ ಯಾವ ಗ್ರಂಥದಲ್ಲೂ ಕೂಡ ಈ ಶರಣಾಗತಿ ಕರ್ಮಯೋಗದಲ್ಲಿ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಹೇಳಿಕೊಟ್ಟಿಲ್ಲ. ಭಗವದ್ಗೀತೆ ಮಾತ್ರವೇ ಇದರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು, ಪ್ರಾಯೋಗಿಕವಾಗಿರುವಂತಹ ವಿಷಯಗಳನ್ನು ನಮಗೆ ಹೇಳಿಕೊಡುತ್ತೆ. ಮುಖ್ಯವಾಗಿ ಭಗವಂತ ಉಪದೇಶ ಮಾಡ್ತಾನೆ, ಕರ್ಮಣಿ ಏವ ಅಧಿಕಾರಃ ತೇ ಮಾಪಲೇಶು ಕದಾಚನ ಅಂತ ಹೇಳಿ. ಇಲ್ಲಿ ಭಗವಂತ ತನಗೆ ನನಗೆ ನೀನು ಶರಣಾಗಬೇಕು ಅನ್ನುವಂತಹ ಸಂದೇಶವನ್ನೇ ನೀಡುತ್ತಾ ಇದ್ದಾನೆ. ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರಪ್ಪ, ಆದರೆ ಫಲವನ್ನು ಕೊಡ್ತಕ್ಕಂಥವನು ನಾನು. ಕರ್ಮಕ್ಕೆ ಫಲ ಬೇಕಾದರೆ ನೀನು ನನ್ನನ್ನೇ ಶರಣು ಹೊಂದಬೇಕು, ನನ್ನಲ್ಲೇ ಆಶ್ರಯವನ್ನು ಪಡೆಯಬೇಕು. ನಿನಗಿರ್ತಕ್ಕಂಥದ್ದು ಸೀಮಿತವಾಗಿರುವಂತಹ ಅಧಿಕಾರ. ನಮ್ಮ ಶಾಸ್ತ್ರದಲ್ಲಿ ಭಗವಂತ ಯಾರು, ಪರಮಾತ್ಮ ಯಾರು ಅನ್ನುವ ಪ್ರಶ್ನೆ ಬಂದಾಗ, ಯಾರು ಕರ್ಮಾಧ್ಯಕ್ಷನೋ ಅವನು ಪರಮಾತ್ಮ ಅಂತ ವರ್ಣಿಸಿದ್ದಾರೆ. ಜೀವರಾಶಿಗಳ ಕರ್ಮಗಳಿಗೆ ಸರಿಯಾಗಿರ್ತಕ್ಕಂತಹ, ಯೋಗ್ಯವಾಗಿರುವಂತಹ ಕರ್ಮಫಲವನ್ನು ಕೊಡ್ತಕ್ಕಂಥವನೇ ಪರಮಾತ್ಮ, ಈಶ್ವರ ಅಂತ ಕರೆಸಿಕೊಳ್ತಾನೆ. ಹೀಗೆ ಒಂದು ಮಹಾನ್ ತತ್ವ, ಮಹಾನ್ ಶಕ್ತಿ ನಮ್ಮ ಜೀವನದ ಸೂತ್ರವನ್ನು ನಡೆಸ್ತಾ ಇದೆ. ನಮ್ಮೆಲ್ಲ ಆಗು ಹೋಗುಗಳನ್ನು ಅದು ನಿರ್ಧರಿಸುತ್ತೆ. ನಾವು ಏನು ಕರ್ಮ ಮಾಡಿದರೂ ಕೂಡ ಆ ಫಲವನ್ನು ಕೊಡ್ತಕ್ಕಂತಹ ಶಕ್ತಿ ಬೇರೆ ಯಾವುದೋ ಇದೆ. ಅದನ್ನು ನಾವು ತಿಳಿದುಕೊಂಡಾಗ ಕರ್ಮದಲ್ಲಿ ನಮಗೆ ನಿಜವಾಗಲೂ ಕೂಡ ನಿರಾಸಕ್ತಿಯ ಭಾವನೆ ಬರುತ್ತೆ. ನಿರಾಸಕ್ತಿ ಯಾವುದರಲ್ಲಿ ಇರಬೇಕು ಅಂದರೆ ಕರ್ಮ ಫಲದಲ್ಲಿರಬೇಕೇ ಹೊರತು ಕರ್ಮದಲ್ಲಿರಬಾರ್ದು. ಅದನ್ನೇ ಕೃಷ್ಣ ಆ ಶ್ಲೋಕದ ಕಡೆಯಲ್ಲಿ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂ.
ಮಾತೇ ಸಂಗೋಸ್ತೋ ಅಕರ್ಮಣಿ, ಕರ್ಮ ಮಾಡದೇ ಇರುವುದರಲ್ಲಿ ನಿನಗೆ ಅಸಂಗ ಇಲ್ಲದೇ ಇರಲಿ, ಕರ್ಮವನ್ನು ನೀನು ಮಾಡಲೇಬೇಕು. ಆದರೆ ಕೇವಲ ಕರ್ಮ ಫಲಗಳ ಆಸಕ್ತಿಗಾಗಿ ಮಾಡಬಾರದು. ಕರ್ಮಕ್ಕೆ ಒಂದು ಉನ್ನತವಾಗಿರ್ತಕ್ಕಂತಹ ಆದರ್ಶ ಇರಬೇಕು. ಅದನ್ನೇ ಶಂಕರಾಚಾರ್ಯರು ಭಗವದ್ಗೀತೆಯ ಭಾಷ್ಯದಲ್ಲಿ ಭಗವದ್ ಆರಾಧನಾರ್ಥಂ ಅಂತ ಹೇಳ್ತಾರೆ. ಭಗವಂತನ ಆರಾಧನೆಗೋಸ್ಕರವಾಗಿ, ಭಗವಂತನ ಆರಾಧನೆ ಅಂತ ಹೇಳಿ ಕರ್ಮವನ್ನು ಮಾಡಬೇಕು. ಅಂದರೆ ನಾವು ಭಗವಂತನಲ್ಲಿ ಶರಣಾಗುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದೇ ಕರ್ಮ. ಭಗವಂತನಲ್ಲಿ ನಾವು ಮನಸ್ಸಿನ ಮೂಲಕ ಶರಣಾಗಬೇಕು. ಮನಸ್ಸಿನ ಮೂಲಕ ಶರಣಾಗುವುದು ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂತಹ ಕರ್ಮಗಳು ಕೂಡ ಭಗವಂತನಿಗೆ ಸಮರ್ಪಿತವಾಗಿರಬೇಕು. ಅದನ್ನೇ ಭಗವದ್ ಆರಾಧನ ಪೂರ್ವಕವಾಗಿ ಮಾಡುವಂತಹ ಕರ್ಮ. ಇದರಿಂದಲೇ ನಮಗೆ ಚಿತ್ತಶುದ್ಧಿ ಉಂಟಾಗತ್ತೆ. ಚಿತ್ತಶುದ್ಧಿಯನ್ನು ಪಡೆದುಕೊಳ್ಳುವಂಥದ್ದೇ ನಮಗೆ ಕರ್ಮಯೋಗ ಅಥವಾ ಕರ್ಮದ ಉದ್ದೇಶ. ಆ ಚಿತ್ತಶುದ್ಧಿಯನ್ನು ಪಡ್ಕೊಳ್ಬೇಕಾದ್ರೆ ನಮ್ಮೆಲ್ಲ ಕರ್ಮಗಳನ್ನು ನಾವು ಭಗವಂತನಿಗೆ ಸಮರ್ಪಿಸಬೇಕು ಅಂತ ಭಗವದ್ಗೀತೆ ನಮಗೆ ಹೇಳ್ಕೊಡುತ್ತೆ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಘಂ ತಕ್ತ್ವಾ ಧನಂಜಯ ಅಂತ ಕೃಷ್ಣ ಹೇಳ್ತಾನೆ. ಬ್ರಹ್ಮನಿಗೆ ಎಲ್ಲವನ್ನು ಸಮರ್ಪಿಸಬೇಕು ಅಂದರೆ ಪರಮಾತ್ಮನಿಗೆ, ಈಶ್ವರನಿಗೆ ಸಮರ್ಪಿಸಬೇಕು. ಬಹಳ ಪ್ರೀತಿಯಿಂದ ನಮ್ಮೆಲ್ಲ ಕರ್ಮಗಳ ಫಲಗಳನ್ನು ಕೂಡ ಭಗವಂತ ಇದು ನಿನಗೆ ಸೇರಿದ್ದು ಅಂತ ಹೇಳಿ ಸಮರ್ಪಿಸಬೇಕು ಅನ್ನುವಂಥದ್ದು ಕರ್ಮಯೋಗದಲ್ಲಿ ಶರಣಾಗತಿಯ ಒಂದು ಸ್ಥಾನವನ್ನು ತೋರಿಸುತ್ತೆ. ಹೇಗೆ ಕರ್ಮಗಳನ್ನು ಮಾಡಬೇಕು ಅಂತಂದರೆ, ಯೋಗಸ್ಥಃ ಕುರುಕರ್ಮಾಣಿ ಸಂಘಂ ತ್ಯಕ್ತ್ವಾ ಅಂತ ಕೃಷ್ಣ ಹೇಳ್ತಾನೆ. ಸಂಘ ಅಂತಂದರೆ ವಿಷಯ ಸಂಘ, ಈ ಪ್ರಾಪಂಚಿಕ ವಸ್ತುಗಳಲ್ಲಿ ಇರ್ತಕ್ಕಂತಹ ಸಂಘ ಏನಿದೆ ಅದನ್ನು ಬಿಟ್ಟು ಕೇವಲ ಭಗವಂತನನ್ನೇ ನಮ್ಮ ಜೀವನದ ಲಕ್ಷ್ಯವನ್ನಾಗಿ ಮಾಡಿಕೊಂಡಾಗ ನಮ್ಮೆಲ್ಲ ಕರ್ಮಗಳು ಕೂಡ ಭಗವಂತನನ್ನು ತೃಪ್ತಿ ಮಾಡೋದಕ್ಕೇ ಅವು ಮಾಡಲ್ಪಡುತ್ತವೆ. ಪ್ರಿಯತಾಂ ಪುಂಡರೀಕಾಕ್ಷ ಅನ್ನುವಂತಹ ಮಾತನ್ನು ಕೇಳ್ತೇವೆ. ಭಗವಂತ, ನಾನು ಮಾಡುವಂತಹ ಕರ್ಮಗಳಿಂದ ನೀನು ಪ್ರೀತನಾಗಲಿ ಅಂತ ಹೇಳಿ. ಕೇವಲ ಪೂಜೆ ಮಾತ್ರವೇ, ಧ್ಯಾನ ಮಾತ್ರವೇ ಭಗವಂತನನ್ನು ಪ್ರೀತಿಗೊಳಿಸೋದಿಲ್ಲ. ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಭಗವಂತನನ್ನು ಪ್ರೀತಿಗೊಳಿಸ್ತಕ್ಕಂತಹ, ಅವನನ್ನು ತುಷ್ಟಿಗೊಳಿಸ್ತಕ್ಕಂತಹ ಪ್ರಯತ್ನವೇ ಆಗಬೇಕಾಗತ್ತೆ. ಅದನ್ನೇ ಕರ್ಮಯೋಗ, ಕರ್ಮಯೋಗ ಅಂತ ಕರೆಯುತ್ತೇವೆ. ಯೋಗಶಾಸ್ತ್ರದಲ್ಲೂ ಕೂಡ ಅದನ್ನು ಈಶ್ವರ ಪ್ರಣಿಧಾನ ಅಂತ ಕರೆಯುತ್ತಾರೆ. ಈಶ್ವರನಲ್ಲಿ ಶರಣು ಹೋಗುವಂಥದ್ದು, ಈಶ್ವರನ ಆರಾಧನೆ ಅಂತ ಹೇಳಿ ಎಲ್ಲ ಕರ್ಮಗಳನ್ನು ಮಾಡುವಂಥದ್ದು ಅಂತ ಅರ್ಥ. ಹೀಗೆ ಭಗವಂತನನ್ನೇ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವಂತನಿಗೋಸ್ಕರವಾಗಿ, ಭಗವಂತನನ್ನೇ ಉದ್ದೇಶವನ್ನಾಗಿಟ್ಟುಕೊಂಡು ಮಾಡತಕ್ಕಂತಹ ಕರ್ಮಗಳೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಶರಣಾಗತಿಯ ಭಾವವನ್ನು ಅವು ಹೆಚ್ಚು ಮಾಡುತ್ತೆ, ಅದನ್ನು ಹೆಚ್ಚುಗೊಳಿಸುತ್ತೆ. ಇಲ್ಲಿ ಇನ್ನೊಂದು ತಪ್ಪು ಭಾವನೆ ಏನಪ್ಪ ಅಂದರೆ, ಶರಣಾಗತಿ ಅಂದರೆ ನಮ್ಮ ವ್ಯಕ್ತಿತ್ವವನ್ನು ಬಿಟ್ಟು ಯಾರಿಗೋ ಒಬ್ಬರಿಗೆ ದಾಸರಾಗ್ತಕ್ಕಂಥದ್ದು ಅಂತ ಹೇಳಿ. ಅದು ಪ್ರಾಪಂಚಿಕ ದೃಷ್ಟಿಯಿಂದ ಸತ್ಯ ಹೌದು. ಪ್ರಾಪಂಚಿಕ ದೃಷ್ಟಿಯಿಂದ ಯಾರಿಗೋ ಒಬ್ಬರಿಗೆ ನಾವು ಅಡಿಯಾಳಾಗುವಂಥದ್ದು, ದಾಸರಾಗುವಂಥದ್ದು, ಸೇವಕರಾಗುವಂಥದ್ದು ಅಂತಂದರೆ ನಮ್ಮ ವ್ಯಕ್ತಿತ್ವವನ್ನು ಬಿಟ್ಟು ಅವರ ಕೈಗೊಂಬೆಯಾಗುವಂಥದ್ದು ಅನ್ನೋ ಅರ್ಥ ಬರುತ್ತೆ. ಆದರೆ ಭಗವಂತನಿಗೆ ಶರಣಾಗುವಂಥದ್ದು
ನಮ್ಮ ವ್ಯಕ್ತಿತ್ವವನ್ನು ಬಿಡುವಂತಹ ಕೆಲಸ ಅಲ್ಲ ಅದು. ನಮ್ಮ ವ್ಯಕ್ತಿತ್ವವನ್ನು ಉದಾತ್ತವನ್ನಾಗಿ ಮಾಡಿಕೊಳ್ಳತಕ್ಕಂತಹ ಕೆಲಸ, ನಮ್ಮ ನಿಜ ಸ್ವರೂಪವನ್ನು ಕಂಡುಕೊಳ್ಳತಕ್ಕಂತಹ ಕೆಲಸ. ಕಟ್ಟ ಕಡೆಯದಾಗಿ ನಾವು ಈ ಶರಣಾಗತಿಯಿಂದ ಏನು ಗಳಿಸಿಕೊಳ್ಳುತ್ತೇವೆ ಅಂತಂದರೆ, ನಾವು ನಮ್ಮ ವ್ಯಕ್ತಿತ್ವ ಅಂದರೆ ಏನು ತಿಳ್ಕೊಂಡಿದ್ದೇವೋ ಅದು ನಿಜವಾದಂತಹ ವ್ಯಕ್ತಿತ್ವ ಅಲ್ಲ. ಭಗವಂತನ ಭಾಗವಾಗಿರುವಂತಹದ್ದೇ ನಮ್ಮ ನಿಜವಾದ ವ್ಯಕ್ತಿತ್ವ, ಭಗವತ್ ಸ್ವರೂಪರಾಗಿರುವಂತಹದ್ದೇ ನಮ್ಮ ನಿಜವಾದ ವ್ಯಕ್ತಿತ್ವ, ಸಚ್ಚಿದಾನಂದ ರೂಪವೇ ನಮ್ಮ ನಿಜವಾದ ವ್ಯಕ್ತಿತ್ವ ಅಂತ ನಾವು ತಿಳ್ಕೋತೇವೆ. ಅದು ತಿಳಿದುಕೊಳ್ಳೋದಕ್ಕಿಂತಲೂ ಮುಂಚೆ, ಆ ತಿಳಿದುಕೊಳ್ಳುವ ತನಕ, ಆ ಒಂದು ತತ್ವ, ಆ ಒಂದು ಆದರ್ಶಕ್ಕೆ ನಮ್ಮ ಜೀವನವನ್ನು ಸಮರ್ಪಿಸಬೇಕು, ನಮ್ಮ ಮನಸ್ಸನ್ನು ಸಮರ್ಪಿಸಬೇಕು, ನಮ್ಮ ಮನಸ್ಸನ್ನು ಅದಕ್ಕೆ ಒಗ್ಗಿಕೊಳ್ಳಬೇಕು. ಇದನ್ನೇ ನಾವು ಶರಣಾಗತಿ ಅಂತ ಕರೀತೇವೆ. ಈ ಶರಣಾಗತಿಯಿಂದ ನಮ್ಮ ವ್ಯಕ್ತಿತ್ವ ವಿಕಾಸವಾಗುತ್ತೆ ಹೊರತು, ಪರಿಪೂರ್ಣವಾಗುತ್ತೆ ಹೊರತು, ವಿಶ್ವಾತ್ಮಕವಾಗುತ್ತೆ ಹೊರತು ನಮ್ಮ ವ್ಯಕ್ತಿತ್ವ ಕುಗ್ಗೋದಿಲ್ಲ, ನಮ್ಮ ವ್ಯಕ್ತಿತ್ವ ಏನೂ ನಾಶವಾಗೋದಿಲ್ಲ. ಆದ್ದರಿಂದ ಶರಣಾಗತಿಯ ಹಿಂದೆ ಇರತಕ್ಕಂತಹ ಮಹತ್ವವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದು ತಾತ್ವಿಕವಾಗಿರ್ತಕ್ಕಂತಹ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹೀಗೆ ಕರ್ಮಯೋಗದಲ್ಲಿ ನಾವು ಶರಣಾಗತಿಯನ್ನು ವಿಚಾರ ಮಾಡ್ತಾ ಇದ್ವಿ. ಕೃಷ್ಣ ಮತ್ಕರ್ಮ ಕೃತ್ ಅಂತ ಹೇಳ್ತಾನೆ, ನನಗೋಸ್ಕರವಾಗಿ ಕರ್ಮ ಮಾಡು, ನನ್ನ ಕರ್ಮ ಮಾಡು ಅನ್ನುವಂತಹ ಅರ್ಥಗಳು ಇದರಿಂದ ಹೊಮ್ಮತ್ತೆ. ಭಗವಂತನಿಗೋಸ್ಕರವಾಗಿ ಕರ್ಮಗಳನ್ನು ಮಾಡಬೇಕಾದ್ರೆ ನಾವು ಕೆಟ್ಟ ಕರ್ಮಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕಾಗತ್ತೆ. ಭಗವಂತನನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಮಾಡ್ತಕ್ಕಂತಹ ಕರ್ಮಗಳು ಯಾವತ್ತೂ ಕೂಡ ಒಳ್ಳೆಯದೇ ಆಗಿರಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಭಗವಂತನಿಗೋಸ್ಕರವಾಗಿ ಭಗವಂತನ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಇದ್ದಾಗ, ಆ ರೀತಿಯ ಶರಣಾಗತಿಯ ಭಾವನೆ ಇದ್ದಾಗ ಖಂಡಿತವಾಗಲೂ ಕೂಡ ನಾವು ತಪ್ಪು ಮಾರ್ಗಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ತಪ್ಪು ಮಾರ್ಗದಿಂದ ಹೋದಾಗ ಏನೆಲ್ಲ ಅಪಾಯಗಳು ನಮಗೆ ಬರುತ್ತೆ, ಆ ಅಪಾಯಗಳು ನಮಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತೂ ಭಗವಂತ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾನೆ ಇರ್ತಾನೆ, ಒಳ್ಳೆಯ ದಾರಿಯನ್ನು ತೋರಿಸ್ತಾನೆ ಇರ್ತಾನೆ. ಯಾಕಂದರೆ ನಾವು ಎಲ್ಲವನ್ನೂ ಕೂಡ ಭಗವಂತನಿಗೆ ವಹಿಸಿಬಿಟ್ಟಿದ್ದೇವೆ. ಭಗವಂತ, ನಿನ್ನ ಕರ್ಮಗಳನ್ನು ಮಾಡ್ತಾ ಇದ್ದೇನೆ, ನಿನಗೋಸ್ಕರವಾಗಿ ಮಾಡ್ತಾ ಇದ್ದೇನೆ. ಕರ್ಮದಲ್ಲಿ ನನ್ನ ಒಂದು ಸ್ವಂತ ಹಿತಾಸಕ್ತಿ ಏನೂ ಇಲ್ಲ, ಅಹಂಕಾರ ಇಲ್ಲ, ನಿನಗೋಸ್ಕರ ಮಾಡ್ತಕ್ಕಂಥದ್ದು, ನೀನು ತೃಪ್ತಿ ಪಡುವಂತಹ, ನಿನಗೆ ತುಷ್ಟಿಯಾಗುವಂತಹ ಕರ್ಮಗಳು. ಹಾಗಿದ್ರೆ ಅದು ಒಳ್ಳೆಯ ಕರ್ಮಗಳೇ ಇರಬೇಕು, ಲೋಕಕ್ಕೆ 10 ಜನರಿಗೆ ಉಪಕಾರವಾಗುವಂತಹ ಕರ್ಮಗಳೇ ಇರಬೇಕು. ಅಂತಹ ಕರ್ಮಗಳನ್ನು ಮಾಡ್ತಾ ಹೋದಾಗ ಮನಸ್ಸಿನಲ್ಲಿ ಭಗವಂತನ ಭಕ್ತಿ, ಹಾಗೆ ಕೈ ಕಾಲುಗಳ ಮೂಲಕ ಭಗವಂತನ ಮಕ್ಕಳ ಸೇವೆ ಇದನ್ನು ಮಾಡ್ತಾ ಹೋದಾಗ ಖಂಡಿತವಾಗಲೂ ಮನಸ್ಸು ಪರಿಶುದ್ಧವಾಗುತ್ತೆ. ನಾವು ಭಗವಂತನನ್ನೇ ಆಶ್ರಯವನ್ನಾಗಿ ನಮ್ಮ ಜೀವನದಲ್ಲಿ ಮಾಡ್ಕೋತೇವೆ. ಇದನ್ನೇ ಶರಣಾಗತಿ ಅಂತ ಕರೆಯುವಂಥದ್ದು. ಜ್ಞಾನಯೋಗ ಮತ್ತು ಕರ್ಮಯೋಗ ಇವುಗಳ ಮೂಲಕ ಶರಣಾಗತಿಯ ಭಾವವನ್ನು ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ಮುಖ್ಯವಾದ ಅಂಶ, ಶರಣಾಗತಿಯ ಭಾವ ಯಾವ ಯೋಗದಲ್ಲಿ ಅಭ್ಯಾಸ ಮಾಡಬೇಕಾಗತ್ತೆ ಅಂದರೆ, ಭಕ್ತಿ ಯೋಗದಲ್ಲಿ ಅಭ್ಯಾಸ ಮಾಡಬೇಕಾಗತ್ತೆ. ಶರಣಾಗತಿ ಇಲ್ಲದೇನೆ ಭಕ್ತಿ ಭಾವ ಅಸಾಧ್ಯವಾಗಿರುವಂಥದ್ದು. ಆದ್ದರಿಂದ ಭಕ್ತಿ ಅಂದ್ರೇನು ಅಂತ ತಿಳ್ಕೊಳ್ಬೇಕು. ಭಕ್ತಿ ಅಂತಂದ್ರೇನು ತಿಳ್ಕೊಳ್ಳದೇನೆ ಶರಣಾಗತಿಯನ್ನು ಅರ್ಥೈಸಿಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಭಕ್ತಿ ಯೋಗದಲ್ಲಿ ಭಕ್ತಿಯನ್ನು ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ ಅಂತ ಕರೆದಿದ್ದಾರೆ.
ನಾರದ ಭಕ್ತಿ ಸೂತ್ರ ಭಕ್ತಿ ಯೋಗದ ಬಗೆಗಿನ ಅಧಿಕೃತವಾಗಿರುವಂತಹ ಗ್ರಂಥ. ಅಲ್ಲಿ ನಾರದರು ಹೇಳ್ತಾರೆ, ನೋಡಪ್ಪ, ಭಕ್ತಿ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದ ಪ್ರೇಮದ ರೂಪವಾಗಿದೆ. ನಾವು ಜಗತ್ತಿನ ವಸ್ತುಗಳ ಮೇಲೂ ನಮ್ಮ ಬಂಧು ಬಾಂಧವರ ಮೇಲೂ ನಾವು ಪ್ರೇಮವನ್ನು ಇಟ್ಕೊಂಡಿರ್ತೇವೆ. ಆ ಎಲ್ಲ ಪ್ರೇಮಗಳಿಗಿಂತಲೂ ಪರಿಪೂರ್ಣವಾದ, ಶ್ರೇಷ್ಠವಾದ, ಉದಾತ್ತವಾದ, ಅತ್ಯಂತ ಉಚ್ಚ ಮಟ್ಟದ ಪ್ರೇಮ ಏನಿದೆ ಅದು ಭಗವಂತನ ಮೇಲೆ ಹರಿದಾಗ ಅದನ್ನು ನಾವು ಭಕ್ತಿ ಭಕ್ತಿ ಅಂತ ಕರೀತೇವೆ. ಭಕ್ತಿ ಅಂದರೆ ಭಯ ಪಟ್ಟುಕೊಂಡು ದೇವರಲ್ಲಿ ಭಕ್ತಿಯನ್ನು ಮಾಡೋದಲ್ಲ, ಅದು ಭಕ್ತಿಯೇ ಅಲ್ಲ, ಅದು ಭಯ ಅಷ್ಟೇ. ಅದು ಭಕ್ತಿ ಯಾವತ್ತೂ ಕೂಡ ಪ್ರೇಮ ರೂಪವಾಗಿ ಇರುತ್ತೆ. ಇಲ್ಲಿ ಪ್ರೇಮ ಅಂತ ಹೇಳಿದ್ರೆ ಗೋಪಿಯರು ಮಾಡಿದಂತಹ ಪ್ರೇಮವೇ ನಮಗೆ ಆದರ್ಶ. ಆ ಗೋಪಿಯರ ಪ್ರೇಮದ ಒಂದು ಲಕ್ಷಣವನ್ನು ನಾರದರು ಹೇಳುತ್ತಾರೆ, ತತ್ ಸುಖ ಸುಖಿತ್ವಂ ಅಂತ ಹೇಳಿ. ಅಂದರೆ ಪರಮಾತ್ಮನ ಸುಖವೇ ನನ್ನ ಸುಖ, ಪರಮಾತ್ಮನಗೆ ತುಷ್ಟಿಗೊಳಿಸುವುದೇ, ಪರಮಾತ್ಮನನ್ನು ತೃಪ್ತಿಪಡಿಸುವುದೇ, ಅದರಲ್ಲೇ ನಮ್ಮ ಮನಸ್ಸಿನ ಸಂತೋಷ ತೃಪ್ತಿಗಳಿವೆ ಅಂತ ಗೋಪಿಯರು ಭಾವಿಸ್ಕೊಂಡಿದ್ರಂತೆ. ಇಲ್ಲಿ ಶರಣಾಗತಿಯ ಅಂಶವನ್ನು ನಾವು ಕಾಣುತ್ತೇವೆ. ಗೋಪಿಯರಿಗೆ ತಮ್ಮ ಸ್ವಂತ ಸುಖ, ಸ್ವಂತ ಅಂತಸ್ತು, ಸ್ವಂತ ಮರ್ಯಾದೆ ಇದು ಯಾವುದರ ಪರಿಗಣನೆಯೂ ಅವರಿಗಿರಲಿಲ್ಲ. ಅವರು ಭಗವಂತನಲ್ಲಿ ಎಷ್ಟು ಶರಣಾಗಿದ್ದರು ಅಂತ ಹೇಳಿದರೆ, ಭಗವಂತನಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ರು ಅಂತ ಹೇಳಿದರೆ ಅವರಿಗೆ ಭಗವಂತನ ಸುಖವೇ ತಮ್ಮ ಸುಖವಾಗಿತ್ತು, ಭಗವಂತನ ಆ ತೃಪ್ತಿಯೇ ತಮ್ಮ ತೃಪ್ತಿಯಾಗಿತ್ತು. ಅವರು ತಮ್ಮ ಸುಖ ದುಃಖಗಳ ಬಗ್ಗೆ ಸ್ವಲ್ಪವೂ ಲೇಷವೂ ಕೂಡ ಅವರು ಯೋಚನೆಯನ್ನೇ ಮಾಡಲಿಲ್ಲ. ತಮ್ಮ ಇಡೀ ವ್ಯಕ್ತಿತ್ವವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಅವರು ಸಮರ್ಪಿಸಿಕೊಂಡಿದ್ದರು. ಇದನ್ನು ನಾವು ನಿಜವಾಗಿರುವಂತಹ ಶರಣಾಗತಿ ಅಂತ ಕರೀತೇವೆ. ನಾನು ಮೊದಲೇ ಹೇಳಿದಾಗೆ ಇದು ದಾಸ್ಯತ್ವ ಅಲ್ಲ. ಇದು ದಾಸ್ಯತ್ವ ಭಾವನೆ ಇರುವ ಹಾಗೆ ಕಂಡುಬಂದರೂ ಕೂಡ ಇದು ಗೋಪಿಯರು ತಮ್ಮ ಸಾಧಾರಣ ಹೆಣ್ಣು ಮಕ್ಕಳ ಅಥವಾ ಒಂದು ಹೆಂಗಸಿನ ವ್ಯಕ್ತಿತ್ವವನ್ನು ಉದಾತ್ತಗೊಳಿಸಿ ಕೃಷ್ಣ ಭಾವಕ್ಕೆ ಅವರು ಏರಿಸಿಕೊಂಡಿರ್ತಾರೆ. ಅವರೀಗ ಗೋಪಿಯರಲ್ಲ, ಅವರೀಗ ಕೃಷ್ಣನೇ ಆಗಿಬಿಟ್ಟಿರ್ತಾರೆ. ರಾಧೆ, ಕೃಷ್ಣ ಗೋಕುಲದಿಂದ ಹೊರಟಾದ ರಾಧೆಗೆ ದುಃಖ ಆಗಲೇ ಇಲ್ಲಂತೆ. ಏನಮ್ಮ ನಿನಗೆ ವಿರಹ ದುಃಖ ಆಗಲೇ ಇಲ್ವಲ್ಲ ಅಂತ ಸಖಿಯರು ಕೇಳಿದಾಗ ಅವಳು ಹೇಳಿದಂತೆ, ನನಗ್ಯಾಕೆ ದುಃಖವಾಗಬೇಕು, ನಾನೇ ಕೃಷ್ಣನಾಗಿದ್ದೇನೆ ಅಂತ ಹೇಳಿ. ಹೀಗೆ ಒಬ್ಬ ಸಾಧಾರಣ ಹಳ್ಳಿಯ ಗೋಪಿಯರು ಪರಮಾತ್ಮನಾಗಿರುವಂತಹ ಕೃಷ್ಣನ ಭಾವವನ್ನು, ಕೃಷ್ಣನ ಜೊತೆಗೆ ಏಕಾತ್ಮತೆಯನ್ನು, ಕೃಷ್ಣನೇ ನಾನು ಅನ್ನುವಂತಹ ಪರಮಾತ್ಮ ಭಾವವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು ಈ ಶರಣಾಗತಿ. ಶರಣಾಗತಿ ಅಂದರೆ ಅಲ್ಪವನ್ನು ತ್ಯಾಗ ಮಾಡಿ ಮಹತ್ತಾದದ್ದನ್ನು ಪಡ್ಕೊಳ್ತಕ್ಕಂಥದ್ದು. ಈ ಅಲ್ಪವಾಗಿರ್ತಕ್ಕಂತಹ ಮಾನುಷ್ಯ ಜನ್ಮವನ್ನು ಭಗವಂತನಿಗೆ ಸಮರ್ಪಿಸಿ ಉದಾತ್ತವಾಗಿರುವಂತಹ ದಿವ್ಯ ಜೀವನವನ್ನು ಪಡೆದುಕೊಳ್ಳುವಂಥದ್ದೇ ಶರಣಾಗತಿ. ಶರಣಾಗತಿ ಅಂತ ಹೇಳ್ತೇವೆ. ಇದರಲ್ಲಿ ಕೀಳು ಮಟ್ಟದ್ದಾಗಲಿ, ನೈಚ್ಯವಾಗಲಿ, ನೀಚತನವಾಗಲಿ ಯಾವುದೂ ಕೂಡ ಇಲ್ಲ. ಅದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಹಾಗೆಯೇ ನಾರದರು ಇನ್ನೊಂದು ಮಾತು ಹೇಳ್ತಾರೆ, ಈ ದೈನ್ಯತೆ ಅನ್ನುವಂಥದ್ದು, ಅಭಿಮಾನ ಇಲ್ಲದೇ ಇರುವಂಥದ್ದು ಬಹಳ ಮುಖ್ಯ ಅಪ್ಪ. ಭಕ್ತಿನಲ್ಲಿ ಈಶ್ವರನಿಗೆ ಈ ಅಭಿಮಾನ ಇಷ್ಟ ಆಗೋದಿಲ್ವಂತೆ. ಈಶ್ವರಸ್ಯಾಪಿ ಅಭಿಮಾನ ದ್ವೇಷಿತ್ವಾತ್. ಸಾಧಾರಣ ಜಗತ್ತಿನಲ್ಲೂ ಕೂಡ ಅದನ್ನೇ ನಾವು ನೋಡ್ತೇವೆ. ನಾವು ಯಾರದಾದರೂ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ರೆ ಅವರು ಏನನ್ನು ನಮ್ಮಿಂದ ಅಪೇಕ್ಷಿಸ್ತಾರೆ ಅಂತಂದರೆ ವಿನಯತನವನ್ನು ಅಪೇಕ್ಷಿಸ್ತಾರೆ.
ವಿನಯವಂತರಾಗಿದ್ದಾರ ಅಂತ ನೋಡ್ತಾರೆ. ಹಾಗೆಯೇ ಸ್ವಲ್ಪ ದೈನ್ಯತೆಯನ್ನ, ವಿನಯತೆಯನ್ನ, ನಿರಹಂಕಾರವನ್ನ ನಮ್ಮಿಂದ ಅವರು ಬಯಸ್ತಾರೆ. ಆಗ ಮಾತ್ರ ನಮಗೆ ಯಾರು ಬಾಸ್ ಅಥವಾ ಸ್ವಾಮಿ ಇರ್ತಾನೋ ಅವರಿಗೂ ನಮಗೂ ಒಳ್ಳೆಯ ಬಾಂಧವ್ಯ ಇರುತ್ತೆ. ನಿಧಾನವಾಗಿ ನಾವು ಕೂಡ ನಮ್ಮ ಯಜಮಾನನ, ನಮ್ಮ ಮೇಲಧಿಕಾರಿಯ ಅಥವಾ ನಮ್ಮ ಸ್ವಾಮಿಯ ಮಟ್ಟಕ್ಕೆ ನಾವು ಏರಬಹುದು ಪ್ರಯತ್ನ ಪಟ್ಟರೆ. ಆದರೆ ಆ ಅಂತರ ಇರೋ ಸಮಯದಲ್ಲಿ ನಾವು ನಮ್ಮ ಅಹಂಕಾರವನ್ನು ಸಾಧ್ಯವಾದಷ್ಟು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ದೈನ್ಯ ಭಾವನೆಯನ್ನು ಬೆಳೆಸ್ಕೊಳ್ಬೇಕು, ವಿನಯ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ನಾವು ನಮ್ಮ ಉದ್ಯೋಗದಲ್ಲೋ ನಮ್ಮ ಜೀವನದಲ್ಲೋ ಮುಂದೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಆ ದೈನ್ಯ ಭಾವನೆ, ವಿನಯ ಭಾವನೆ ಇದ್ದಾಗ ಮಾತ್ರ ನಾವು ಉದ್ಯೋಗವನ್ನು ಕಲಿಯೋಕ್ಕೂ ಸಾಧ್ಯವಾಗುತ್ತೆ. ಅಹಂಕಾರವಿದ್ದು ನನಗೆಲ್ಲ ಗೊತ್ತಿದೆ ಅನ್ನುವಂತಹ ಭಾವನೆ ಇದ್ದರೆ ನಾವು ಉದ್ಯೋಗದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ, ಏನನ್ನು ಕಲಿಯೋದಿಕ್ಕೆ ಸಾಧ್ಯವಾಗೋದಿಲ್ಲ. ವಿದ್ಯಾರ್ಥಿಯಾಗಿದ್ದಾಗಲೂ ಕೂಡ ಶ್ರದ್ಧೆಯ ಭಾವನೆ ಇರಬೇಕಾಗತ್ತೆ. ಆ ಶ್ರದ್ಧೆ, ವಿನಯತೆ ಇದ್ದಾಗ ಮಾತ್ರ ಜ್ಞಾನ ನಮ್ಮಲ್ಲಿ ಬರುತ್ತೆ. ಹೀಗಿರಬೇಕಾದ್ರೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕಾದರೂ ಕೂಡ ಆ ದೈನ್ಯತೆ, ವಿನಯ ಭಾವನೆ ನಮ್ಮಲ್ಲಿರಬೇಕು. ಅದು ಭಗವಂತ ನಮ್ಮಿಂದ ಬಯಸುವಂತಹ ಒಂದು ಗುಲಾಮಗಿರಿ ಅಂತ ನಾವು ಪರಿಗಣಿಸಬೇಕಾರ್ದು. ಭಗವಂತನಿಗೆ ಏನೂ ಬೇಕಾಗಿಲ್ಲ. ನೀವು ದ್ವೇಷಿಸಿದರೂ ಕೂಡ ಭಗವಂತನಿಗೆ ಏನೂ ಆಗೋದಿಲ್ಲ, ನಾವು ಪ್ರೀತಿಸಿದರೂ ಕೂಡ ಭಗವಂತನಿಗೆ ಏನೂ ಆಗೋದಿಲ್ಲ. ಶಾಸ್ತ್ರಗಳಲ್ಲಿ ಅದಕ್ಕೇನೆ ಬೆಂಕಿಯ ಉದಾಹರಣೆಯನ್ನು ಕೊಡ್ತಾರೆ. ನಾವು ಬೆಂಕಿಯ ಹತ್ರ ಹೋದರೆ ನಮಗೆ ಶಾಖ ಸಿಗುತ್ತೆ, ಬೆಳಕು ಸಿಗುತ್ತೆ. ಬೆಂಕಿಯಿಂದ ದೂರ ಹೋದರೆ ನಮಗೆ ಶಾಖ ಸಿಗೋದಿಲ್ಲ, ಬೆಳಕು ಸಿಗೋದಿಲ್ಲ ಅಷ್ಟೆ. ಅದೇ ರೀತಿ ಭಗವಂತನ ಹತ್ರ ಹೋದರೆ ನಮಗೆ ಬೇಕಾದಂತಹ ತೃಪ್ತಿ, ಆನಂದ, ಜ್ಞಾನ, ದಿವ್ಯ ಜೀವನ ಇವೆಲ್ಲ ನಮಗೆ ಸಿಗುತ್ತೆ. ನಾವು ಭಗವಂತನಿಂದ ದೂರ ಇದ್ದರೆ ಅಹಂಕಾರದಿಂದ ಅದರಿಂದ ನಮಗೆ ವಂಚಿತರಾಗ್ತೇವೆ. ಕಡೆಯಲ್ಲಿ ವಂಚಿತರಾಗುವಂಥದ್ದು ದುರದೃಷ್ಟರಾಗುವಂಥದ್ದು ನಾವೇ. ಭಗವಂತನಿಗೆ ನಮ್ಮ ದೈನ್ಯತೆ ಏನು ಬೇಕಾಗಿದ್ದಿಲ್ಲ. ಯಾರು ಭಗವಂತನನ್ನು ಪ್ರೀತಿಸ್ತಾರೋ, ಭಗವಂತನಲ್ಲಿ ದೈನ್ಯ ಭಾವನೆಯನ್ನು ಇಟ್ಕೊಂಡಿರ್ತಾರೋ ಅವರಿಗೆ ಭಗವಂತ ಪ್ರೀತನಾಗ್ತಾನೆ, ಅವರನ್ನು ಭಗವಂತ ತನ್ನ ಸಮೀಪಕ್ಕೆ ತಗೋತಾನೆ. ನಾವು ಭಗವಂತನ ಸಮೀಪ ಹೋಗ್ತೇವೆ. ನಾವು ಭಗವಂತನ ಸಮೀಪ ಹೋಗೋದು ಅಂತಂದರೆ ಭಗವದ್ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳತಕ್ಕಂಥದ್ದು. ಆ ಭಗವದ್ಭಾವ ಮನಸ್ಸಿನಲ್ಲಿ ತುಂಬಿಕೊಂಡಂತೆಲ್ಲ ಪ್ರಾಪಂಚಿಕ ಜೀವನ, ಪ್ರಾಪಂಚಿಕ ವಸ್ತುಗಳು ನಮಗೆ ಬೇಡ ಬೇಡ ಅನಿಸುತ್ತೆ. ಅದನ್ನೇ ನಾವು ಆಧ್ಯಾತ್ಮಿಕ ಜೀವನ ಅಂತ ಕರೆಯೋದು. ಈ ಆಧ್ಯಾತ್ಮಿಕದ ಜೀವನದ ಮಹತ್ವ ನಮಗೆ ಗೊತ್ತಾಗದೇ ಇದ್ದರೆ ನಿಜವಾದ ಶರಣಾಗತಿ ಬರೋದಿಲ್ಲ. ಅದನ್ನೇ ನಾರದ ಹೇಳ್ತಾನೆ, ಈ ಪ್ರೀತಿ ಅನ್ನುವಂಥದ್ದು ಪ್ರಾಪಂಚಿಕ ಪ್ರೀತಿಯ ತರಹ ಅಲ್ಲಪ್ಪ, ಇದು ಇದರಲ್ಲಿ ವೈರಾಗ್ಯ ಇದೆ ಅಂತ ಹೇಳ್ತಾನೆ. ನಿರೋಧ ರೂಪತ್ವ, ಅದು ವೈರಾಗ್ಯ ಇರತಕ್ಕಂತಹ ಪ್ರೀತಿ ಇದು. ಪ್ರಾಪಂಚಿಕ ವಸ್ತುಗಳ ಮೇಲಿನ ಆಸೆ ಇದೆಯಲ್ಲ, ಅದನ್ನು ನಾವು ನಿರೋಧ ಮಾಡಿಕೊಳ್ಬೇಕಾಗತ್ತೆ, ಅದನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕಾಗತ್ತೆ. ಆದ್ದರಿಂದ ನಿಜವಾಗಿರುವಂತಹ ಶರಣಾಗತಿ ಅಂದರೆ ನಿಜವಾಗಿರ್ತಕ್ಕಂತಹ ಭಕ್ತಿ. ನಿಜವಾಗಿರುವಂತಹ ಭಕ್ತಿ ಅಂತ ಹೇಳಿದ್ರೆ ಅದು ನಿಜವಾಗಿರುವಂತಹ ಶರಣಾಗತಿ. ಅದನ್ನು ನಾರದರು ಅನನ್ಯತಾ ಅಂತ ಕರೀತಾರೆ. ತಸ್ಮಿನ್ ಅನನ್ಯತಾ ತದ್ವಿರೋಧಿಷು ಉದಾಸೀನತಾ ಅನ್ನುವಂತಹ ಸೂತ್ರ ಇದೆ ಅಲ್ಲಿ. ತಸ್ಮಿನ್ ಅಂದರೆ ಭಗವಂತನಲ್ಲಿ ಅನನ್ಯ ಭಾವವನ್ನು ಪಡ್ಕೊಳ್ಳುವಂಥದ್ದು. ನಾವು ಜೀವನದಲ್ಲಿ ಯಾವತ್ತೂ ಆಶ್ರಯಿಸಿಕೊಂಡಿರೋದು ಯಾವುದು ಅಂದರೆ ನಮ್ಮ ಆತ್ಮವನ್ನೇ, ನಮ್ಮನ್ನೇ ನಾವು ಆಶ್ರಯಿಸಿಕೊಂಡಿರ್ತೇವೆ. ಕಟ್ಟ ಕಡೆಯಲ್ಲಿ ಸತ್ತ ಮೇಲೂ ಕೂಡ ನಮ್ಮ ಜೊತೆ ಬರೋದು ನಾವೇ, ಬೇರೆ ಯಾರೂ ಕೂಡ ಬರೋದಿಲ್ಲ.
ಭಗವಂತ ಮತ್ತು ನಾನು ಇವೆರಡರ ಮಧ್ಯೆ ನಾವು ಭೇದವನ್ನು ಕಲ್ಪಿಸಿಕೊಂಡ್ರೆ ಅದು ಅನ್ಯತ. ಅನನ್ಯತ ಅಂದರೆ ನಮಗೂ ಭಗವಂತನಿಗೂ ಯಾವ ಭೇದವೂ ಇಲ್ಲ ಅಂತ ಹೇಳಿ ನಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಭಗವಂತನಲ್ಲಿ ವಿಲೀನಗೊಳಿಸಿದಾಗ ನಾವು ಭಗವಂತನಲ್ಲಿ ಅನನ್ಯತೆಯನ್ನು ಪಡ್ಕೋತೇವೆ. ಭಗವದ್ಭಾವಕ್ಕೂ ನಮಗೂ ನಮ್ಮ ಭಾವಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಆ ಭಗವದ್ಭಾವದಲ್ಲೇ ನಮ್ಮ ಮನಸ್ಸು ಪುಲಕಿತವಾಗಿ ಬಿಡುತ್ತೆ. ಆ ಭಗವಂತನ ಆನಂದಕ್ಕೆ ನಾವು ಪಾಲುದಾರರಾಗುತ್ತೇವೆ ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತಾರೆ. ಭಗವಂತನ ಆನಂದ ಅನ್ನುವಂಥದ್ದು ನಿತ್ಯಾನಂದ, ಪರಿಶುದ್ಧವಾಗಿರ್ತಕ್ಕಂತಹ ಆನಂದ, ಪರಮ ಆನಂದ. ಆ ಪರಮ ಆನಂದವನ್ನೇ ನಾವು ಕೂಡ ಅನುಭವಿಸುತ್ತೇವೆ. ಈ ಅನನ್ಯತ ಅಂತಂದ್ರೆ ಏನಪ್ಪ ಅಂದ್ರೆ ಅನ್ಯ ಆಶ್ರಯಾಣಾಂ ತ್ಯಾಗ. ಬೇರೆ ಎಲ್ಲ ಆಶ್ರಯಗಳಿವೆ ನಮಗೆ ಜಗತ್ತಲ್ಲಿ. ನಾವು ಅನ್ಕೋತೀವಿ ಈ ಜಗತ್ತಲ್ಲಿ ಸುಖವಾಗಿರಬೇಕಾದ್ರೆ ಹಣ ಇರಬೇಕು ಅಂತ. ಹಣ ಒಂದು ಆಶ್ರಯ. ಸಂಸಾರ ಕುಟುಂಬ ಚೆನ್ನಾಗಿರಬೇಕು, ಕುಟುಂಬ ಒಂದು ಆಶ್ರಯ. ನಮಗೆ ಕೀರ್ತಿ ಬೇಕು, ಕೀರ್ತಿ ಅನ್ನುವಂಥದ್ದು ಅವಲಂಬನೆ. ಈ ರೀತಿ ಹಲವಾರು ಅವಲಂಬನೆಗಳನ್ನು ಇಟ್ಕೊಂಡಿರ್ತೇವೆ ಜಗತ್ತಲ್ಲಿ. ಆ ಎಲ್ಲ ಅವಲಂಬನೆಗಳನ್ನು ಬಿಟ್ಟು ಭಗವಂತನೊಬ್ಬನನ್ನೇ ಅವಲಂಬಿಸುವುದನ್ನು ನಾವು ಶರಣಾಗತಿ, ಶರಣಾಗತಿ ಅಂತ ಕರೀತೇವೆ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಮಯ್ಯೇವ ಮನ ಆಧಸ್ತ್ವ ಮಯಿ ಬುದ್ಧಿಂ ನಿಮೇಶಯ ನಿವಸಿಷ್ಯತಿ ಮಯ್ಯೇವ ಅಂತ ಹೇಳಿ. ಮಯ್ಯೇವ ಮನ ಆಧಸ್ತ್ವ, ಮನಸ್ಸನ್ನು ನನ್ನಲ್ಲೇ ತೊಡಗಿಸಿಬಿಡಪ್ಪ, ಬುದ್ಧಿಯನ್ನು ಕೂಡ ನನ್ನಲ್ಲೇ ನೆಟ್ಟಿಸಿಬಿಡು, ಆವಾಗ ನೀನು ಯಾವತ್ತೂ ನನ್ನಲ್ಲಿಯೇ ಇರ್ತೀಯ. ನಿವಸಿಷ್ಯತಿ ಮಯ್ಯೇವ, ನೀನು ಈ ಜನ್ಮದಲ್ಲಿದ್ದಾದರೂ ಮುಂದಿನ ಜನ್ಮದಲ್ಲಿದ್ದಾದರೂ ಯಾವ ಲೋಕಕ್ಕೆ ಹೋದರೂ ನನ್ನಲ್ಲಿಯೇ ಇರ್ತೀಯ. ನೀನು ನನ್ನ ಸಾನ್ನಿಧ್ಯವನ್ನು, ನನ್ನ ಪ್ರೆಸೆನ್ಸನ್ನು ಯಾವತ್ತೂ ನೀನು ಅನುಭವಿಸ್ತಾ ಇರ್ತೀಯ. ಇದು ಬಹಳ ಮುಖ್ಯ. ಇದು ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸೋದು. ಭಗವಂತ ನಮ್ಮ ಹತ್ರನೇ ಇದ್ದಾನೆ, ನಮ್ಮ ಒಳಗೇ ಇದ್ದಾನೆ, ನನ್ನ ಆತ್ಮದ ಆತ್ಮರಾಗಿದ್ದಾನೆ ಅನ್ನುವಂತಹ ಭಾವನೆ. ಹೀಗೆ ಈ ಒಂದು ಪರಮ ಆದರ್ಶವನ್ನು ಕೃಷ್ಣ ನಮ್ಮ ಮುಂದೆ ಇಡುತ್ತಾನೆ. ಅದನ್ನೇ ಇನ್ನೊಂದು ಜಾಗದಲ್ಲಿ ಮತ್ಪರಮಃ ಮದ್ಭಕ್ತ ಅನ್ನುವಂತಹ ಆದರ್ಶಗಳನ್ನು ಇಡುತ್ತಾನೆ. ಮದ್ಭಕ್ತ, ಭಗವಂತನ ಭಕ್ತರಾಗೋದಕ್ಕೆ ಭಗವಂತನನ್ನೇ ನಾವು ನಮ್ಮ ಜೀವನದ ಉದ್ದೇಶವನ್ನಾಗಿ ಮಾಡಿಕೊಳ್ಬೇಕಾಗುತ್ತೆ. ಈಗಾಗಲೇ ನಾವು ಮತ್ಕರ್ಮ ಕೃತ ಅನ್ನುವಂತಹ ಆದರ್ಶವನ್ನು ನೋಡಿದ್ವಿ. ಭಗವಂತನಿಗಾಗಿ ಕರ್ಮಗಳನ್ನು ಮಾಡಬೇಕು, ಭಗವಂತನ ಸಲುವಾಗಿ ಕರ್ಮಗಳನ್ನು ಮಾಡಬೇಕು, ಭಗವಂತನ ಕರ್ಮಗಳನ್ನು ಮಾಡಬೇಕು ಅನ್ನುವಂತಹ ಆದರ್ಶವನ್ನು ನೋಡಿದ್ವಿ. ಅದಕ್ಕೆ ಪೂರಕವಾಗಿರುವಂತಹದ್ದೇನಪ್ಪ ಅಂದರೆ ಭಕ್ತಿಯೋಗದಲ್ಲಿ ಭಗವಂತನೇ ನಮ್ಮ ಉದ್ದೇಶವಾಗಬೇಕು. ನಾವು ಏನನ್ನೆಲ್ಲ ಕರ್ಮಗಳನ್ನು ಮಾಡ್ತೇವೆ ಅದನ್ನು ಯಾಕೆ ಮಾಡಬೇಕು ಅಂದರೆ ಚಿತ್ತಶುದ್ಧಿಗಾಗಿ ಮಾಡಬೇಕು. ಚಿತ್ತಶುದ್ಧಿಯಿಂದ ಭಗವಂತನ ಅನುಗ್ರಹ ನಮಗಾಗುತ್ತೆ. ಭಗವಂತ ನಮಗೆ ಜ್ಞಾನ ಕೊಡ್ತಾನೆ, ಅದರ ಮೂಲಕ ಭಗವಂತನ ಸಾಂಗತ್ಯವನ್ನು, ಭಗವಂತನ ಜೊತೆಗೆ ಐಕ್ಯತೆಯನ್ನು ನಾವು ಪಡ್ಕೊಳ್ಬಹುದು ಅನ್ನುವಂತಹ ಪವಿತ್ರ ಭಾವನೆಯಿಂದ ನಮ್ಮ ಜೀವನದ ಉದ್ದೇಶ ಭಗವಂತನೇ ಆದಾಗ ಮಾತ್ರ ನಿಜವಾದ ಶರಣಾಗತಿಯ ಭಾವ ನಮ್ಮಲ್ಲಿ ಬರುತ್ತೆ. ಆಗ ಮಾತ್ರ ನಾವು ನಿಜವಾದ ದೃಷ್ಟಿಯಲ್ಲಿ ಭಗವಂತನ ಭಕ್ತರು ಅಂತ ಅನಿಸ್ಕೊಳ್ತೇವೆ. ಅದಕ್ಕೆ ನಾರದ ನಿಜವಾದ ಭಕ್ತಿ ಏನಪ್ಪಾ ಅನ್ನೋದನ್ನು ತುಂಬ ಸುಂದರವಾಗಿ ತನ್ನ ಸೂತ್ರಗಳಲ್ಲಿ ಹೇಳುತ್ತಾನೆ. ನಾರದಸ್ತು ತದರ್ಪಿತ ಅಖಿಲ ಆಚಾರತ ತದ್ವಿಸ್ಮರಣೆ ಪರಮ ವ್ಯಾಕುಲತಾ ಇತಿ. ಭಕ್ತಿ ಅಂತಂದ್ರೆ ಏನಂದ್ರೆ ಭಗವಂತನಲ್ಲಿ ಎಲ್ಲ ಆಚರಣೆಗಳನ್ನೂ ಕೂಡ, ಅದು ಲೌಕಿಕವಾಗಿರಬಹುದು, ವೈದಿಕವಾಗಿರಬಹುದು,
ನಾವು ಮಾಡತಕ್ಕಂತಹ ಪೂಜೆ ಪುನಸ್ಕಾರಗಳಾಗಿರಬಹುದು, ಧ್ಯಾನ ಜಪಾದಿಗಳಾಗಿರಬಹುದು, ಅಧ್ಯಯನವಾಗಿರಬಹುದು ಅಥವಾ ಲೋಕಾಚಾರಗಳಾಗಿರಬಹುದು, ಎಲ್ಲವನ್ನೂ ಕೂಡ ತ್ಯಾಗ ಮಾಡತಕ್ಕಂಥದ್ದು, ಅರ್ಪಣೆ ಮಾಡತಕ್ಕಂಥದ್ದು, ಭಗವಂತನಿಗೆ ಸಮರ್ಪಿಸಿ ಬಿಡುವಂಥದ್ದು, ಇದೇ ನಿಜವಾಗಿರುವಂತಹ ಭಕ್ತಿ. ಆಗ ಏನಾಗುತ್ತೆ ಅಂದರೆ, ಯಾವತ್ತೂ ನಾವು ಭಗವಂತನನ್ನು ಸ್ಮರಣೆ ಮಾಡಿಕೊಂಡೇ ಎಲ್ಲ ಕೆಲಸಗಳನ್ನು ಯೋಚನೆಗಳನ್ನು ಮಾಡ್ತೇವೆ. ನಮ್ಮೆಲ್ಲ ಮನಸ್ಸಿನ ಯೋಚನೆಗಳನ್ನು ಭಗವಂತನ ಜೊತೆಗೆ ಹೇಗಾದರೂ ಮಾಡಿ ಅದನ್ನು ಸಂಬಂಧಿಸ್ತೇವೆ. ನಾವು ನಮ್ಮ ಎಲ್ಲ ಯೋಚನೆಗಳು ಕೂಡ ಹೇಗಾದರೂ ಮಾಡಿ ಭಗವಂತನ ಜೊತೆ ಕಾಂಟ್ಯಾಕ್ಟ್ ಮಾಡ್ತೇವೆ, ನಾವು ಕನೆಕ್ಷನ್ ಮಾಡ್ಕೋತೇವೆ, ಸಂಪರ್ಕ ಬರುತ್ತೆ ಅವಾಗ. ಅದನ್ನೇ ಸ್ಮರಣೆ ಅನ್ನುವಂಥದ್ದು. ಹೀಗೆ ತದ್ವಿಸ್ಮರಣೆ, ಭಗವಂತನ ವಿಸ್ಮರಣೆ, ಭಗವಂತನನ್ನ ಸ್ಮರಣೆ ಒಂದು ಕ್ಷಣವಾದರೂ ತಪ್ಪು ಹೋದರೆ ನಮಗೆ ಅತ್ಯಂತ ದುಃಖವಾಗಬೇಕಂತೆ, ವ್ಯಾಕುಲತೆ ಆಗಬೇಕಂತೆ. ಅಯ್ಯೋ, ಆ ಒಂದು ಕ್ಷಣ ನಾನು ಭಗವಂತನನ್ನು ಸ್ಮರಿಸಲಿಲ್ವಲ್ಲ ಅನ್ನುವಂತಹ ಕಾತುರತೆ ಬರಬೇಕಂತೆ. ಇದನ್ನೇ ನಿಜವಾದ ಭಕ್ತಿ ಅಂತ ಹೇಳಿ ನಾರದರು ಹೇಳುತ್ತಾರೆ. ರಾಮಾನುಜರ ಉಪದೇಶಗಳಲ್ಲಿ ನಾವು ಶರಣಾಗತಿ ಅನ್ನುವಂತಹ ತತ್ವ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಿರೋದನ್ನು ನೋಡ್ತೇವೆ. ಅದನ್ನು ಆ ತತ್ವದಲ್ಲಿ ಪ್ರಪತ್ತಿ ಅಂತ ಕರೀತಾರೆ ಅವರು. ಭಕ್ತಿಯೋಗ ಬೇರೆ, ಪ್ರಪತ್ತಿ ಬೇರೆ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾರೆ. ಭಕ್ತಿಯೋಗ ಅಂತಂದರೆ ನಿಧಾನವಾಗಿ ಸಾಧನೆ ಮಾಡ್ತಾ, ವೇದಾಧ್ಯಯಗಳನ್ನು ಮಾಡ್ತಾ, ಮಂತ್ರ ಜಪಗಳನ್ನು ಮಾಡ್ತಾ ಭಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಭಗವಂತನಲ್ಲಿ ನಿಧಾನವಾಗಿ ಶರಣಾಗತಿಯ ಭಾವವನ್ನು ಪಡೆದುಕೊಳ್ಳುವಂಥದ್ದು ಭಕ್ತಿ ಯೋಗ ಅಂತ ಕರೆಸ್ಕೊಳ್ಳುತ್ತೆ. ಪ್ರಪತ್ತಿ ಅಂತಂದರೆ ನೇರವಾಗಿ ಎಲ್ಲದಕ್ಕೂ ಭಗವಂತನನ್ನೇ ಆಶ್ರಯಿಸುವಂಥದ್ದು. ಭಗವಂತ, ನನಗೆ ಜಪ ಗೊತ್ತಿಲ್ಲ, ನೀನೇ ಕಾಪಾಡಬೇಕು, ಇಂತಹ ಪ್ರಾರ್ಥನೆಯನ್ನು ನಾವು ರಾಮಕೃಷ್ಣ ವಚನ ವೇದದಲ್ಲಿ ನೋಡ್ತೇವೆ. ನಾವು ಶ್ರೀರಾಮಕೃಷ್ಣರೇ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾರೆ. ತಾಯಿ, ನನಗೇನೂ ಗೊತ್ತಿಲ್ಲ, ನಾನೊಬ್ಬ ಮೂಢ, ನಾನು ನನಗೆ ಜಪ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ವೇದ ಗೊತ್ತಿಲ್ಲ, ಗೀತೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನೀನೇ ನನಗೆ ಎಲ್ಲವೂ ಕೂಡ, ನೀನೇ ನನಗೆ ಸರ್ವಸ್ವ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಭಾವನೆಯನ್ನೇ ರಾಮಾನುಜಾಚಾರ್ಯರು ಪ್ರಪತ್ತಿ ಪ್ರಪತ್ತಿ ಅಂತ ಕರೀತಾರೆ. ಈ ಪ್ರಪತ್ತಿಯಲ್ಲಿರ್ತಕ್ಕಂತಹ ಭಾವನೆ ಏನಪ್ಪ ಅಂದರೆ, ಭಗವಂತ ಒಡೆಯ, ನಾನೊಬ್ಬ ಸೇವಕ ಅನ್ನುವಂತಹ ಭಾವನೆ. ಭಗವಂತ ನನ್ನ ಆತ್ಮದ ಹಾಗೆ, ನಾನೊಬ್ಬ ಶರೀರಿಯ ಶರೀರದ ಹಾಗೆ. ಶರೀರ ಹೇಗೆ ಯಾವತ್ತೂ ಆತ್ಮನ ಮೇಲೆ ಅವಲಂಬಿಸಿರುತ್ತೋ, ನಾನು ಯಾವತ್ತೂ ಕೂಡ ಭಗವಂತನ ಮೇಲೆ ಅವಲಂಬಿಸಿರುತ್ತೇನೆ. ಭಗವಂತ ಶೇಷಿ, ನಾನು ಶೇಷ, ನಾನು ಯಾವತ್ತೂ ಕೂಡ ಭಗವಂತನನ್ನು ಬಿಟ್ಟು ಇರೋದಕ್ಕಾಗೋದೇ ಇಲ್ಲ. ಯಾವತ್ತೂ ಯಾವ ಕ್ಷಣದಲ್ಲೂ ಕೂಡ ನಾನು ಭಗವಂತನನ್ನೇ ಅವಲಂಬಿಸಿರುತ್ತೇನೆ ಅನ್ನುವಂತಹ ಅನನ್ಯ ಭಾವ ಇದೆಯಲ್ಲ, ಅದನ್ನು ಇಲ್ಲಿ ಪ್ರಪತ್ತಿ ಅಂತ ಕರೀತಾರೆ. ನನಗೆ ಆಗ ಏನಾಗುತ್ತೆ ಅಂದರೆ, ಅವನು ಮಾತನಾಡತಕ್ಕಂಥದ್ದೆಲ್ಲವೂ ಕೂಡ ಭಗವಂತನ ಮಾತುಗಳೇ ಆಗ್ಬಿಡುತ್ತೆ. ಅವನು ಹೋಗ್ತಕ್ಕಂಥದ್ದೆಲ್ಲವೂ ಕೂಡ ದೇವಸ್ಥಾನಗಳು ಅಥವಾ ಭಗವಂತನ ಸಾನ್ನಿಧ್ಯ ಇರತಕ್ಕಂತಹ ಜಾಗಗಳಿಗೆ ಅವನು ಹೋಗ್ತಾನೆ. ಮನಸ್ಸಿನ ಆಲೋಚನೆಗಳು ಕೂಡ ಭಗವಂತನ ಆಲೋಚನೆಗಳೇ ಆಗ್ಬಿಡುತ್ತೆ. ಹೀಗೆ ಏನೇನು ಕರ್ಮಗಳನ್ನು, ಏನೇನು ಸಣ್ಣ ಪುಟ್ಟ ಕೆಲಸಗಳನ್ನು, ಇಂದ್ರಿಯಗಳ ವ್ಯಾಪಾರಗಳನ್ನು ಒಬ್ಬ ಮಾಡ್ತಾನೆ, ಅದೆಲ್ಲವೂ ಭಗವತ್ ಕೇಂದ್ರಿತವಾಗಿ ಹೋಗುತ್ತೆ. ಅದನ್ನೇ ಭಾಗವತದಲ್ಲಿ 9 ಸಾಧನೆಗಳನ್ನು ಹೇಳ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋ, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ, ದಾಸ್ಯಂ ಸಖ್ಯಂ, ಆತ್ಮನಿವೇದನಂ ಅಂತ ಹೇಳಿ. ಶ್ರವಣವಾಗಲಿ, ಭಗವಂತನ ಬಗ್ಗೆ ಕೇಳುವುದಾಗಲಿ, ಭಗವಂತನ ಗುಣ ಸಂಕೀರ್ತನೆಯನ್ನು ಮಾಡುವುದಾಗಲಿ, ಹಾಗೆ ಭಗವಂತನ ಸ್ಮರಣೆ, ಅವನ ಸೇವೆಯನ್ನು ಮಾಡುವುದು, ಭಗವಂತನನ್ನು ಅರ್ಚಿಸುವುದು, ಪೂಜೆ ಮಾಡತಕ್ಕಂಥದ್ದು,
ಭಗವಂತನಿಗೆ ನಮಸ್ಕಾರ ಮಾಡೋದು, ಭಗವಂತನಲ್ಲಿ ನಾನು ದಾಸ್ಯ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಎಲ್ಲ ಕರ್ಮಗಳೂ ಭಗವಂತನಿಗಾಗಿ ಮಾಡುವಂಥದ್ದು, ಭಗವಂತನಲ್ಲಿ ಸ್ನೇಹ ಭಾವವನ್ನು ತಳೆಯುವಂಥದ್ದು, ಕಡೆಯಲ್ಲಿ ಬಹಳ ಮುಖ್ಯವಾದದ್ದು ಭಗವಂತನಲ್ಲಿ ನಮ್ಮ ಆತ್ಮ ನಿವೇದನೆಯನ್ನು ಮಾಡುವಂಥದ್ದು. ಹೀಗೆ ಇವೆಲ್ಲವೂ ಕೂಡ ಶರಣಾಗತಿಯ ವಿವಿಧ ಪ್ರಕ್ರಿಯೆಗಳಾಗತ್ತೆ, ವಿವಿಧ ಅಭಿವ್ಯಕ್ತಿಗಳಾಗತ್ತೆ. ಕಟ್ಟಕಡೆಯಲ್ಲಿ ರಾಮಾನುಜಾಚಾರ್ಯರು ವೈಕುಂಠ ಗದ್ಯ ಅನ್ನುವಂತಹ ತಮ್ಮ ಕೃತಿಯಲ್ಲಿ ಹೇಗೆ ಈ ಶರಣಾಗತಿಯ ಭಾವ ಒಬ್ಬ ಭಕ್ತನಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂತಹ ಒಂದು ಮಾನಸಿಕವಾದ ಸ್ಥಿತಿಯನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಸೊಗಸಾಗಿ ಹೇಳ್ತಾರೆ. ಅದನ್ನು ಕೇಳಿದ್ರೆ ನಮಗೆ ಮೈ ನವಿರೇಳುತ್ತೆ. ಪರಮಪುರುಷಂ ಭಗವಂತಂ ನಾರಾಯಣಂ ಸ್ವಾಮಿತ್ವೇನ ಸುಹೃತ್ವೇನ ಗುರುತ್ವೇನ ಚ ಪರಿಗೃಷ್ಯ ಶ್ರೀಮತಃ ಚರಣಾರವಿಂದಯುಗಲಂ ಅನನ್ಯಾತ್ಮ ಸಂಜೀವನೇನ ತದ್ಗತ ಸರ್ವಭಾವೇನ ಶರಣಂ ಅನುವ್ರಜೇತ್ ಅಂತ ಹೇಳ್ತಾರೆ. ಭಗವಂತ ನಾರಾಯಣ ಪರಮ ಪುರುಷ ಅವನು, ಅವನೇ ನಮ್ಮ ಸ್ವಾಮಿ ಅಂತ ಭಾವಿಸ್ಬೇಕು, ಅವನೇ ನಮ್ಮ ಸ್ನೇಹಿತ ಅಂತ ಭಾವಿಸ್ಬೇಕು, ಉಪಕಾರಿ ಅಂತ ಭಾವಿಸ್ಬೇಕು, ಭಗವಂತನೇ ನಮ್ಮ ಗುರು ಅಂತಲೂ ಭಾವಿಸ್ಬೇಕು. ಹೀಗೆ ಭಾವಿಸಿಕೊಂಡು ಯಾವತ್ತೂ ಕೂಡ ಅವನ ಚರಣ ಯುಗಲ, ಅವನ ಚರಣಾರವಿಂದ ಯುಗ ಚರಣಾರವಿಂದಗಳೇ ನನ್ನ ಜೀವನಕ್ಕೆ ಸಂಜೀವಿನಿಯ ಹಾಗೆ ಇದೆ, ನನಗೆ ಜೀವದಾಯಿನಿಯಗಳಾಗಿವೆ ಅಂತ ಭಾವಿಸಿಕೊಂಡು ಯಾವತ್ತೂ ಎಲ್ಲ ಭಾವದಿಂದ, ಎಲ್ಲ ಭಾವ ಅಂತಂದರೆ ಕಾಯ ವಾಚ ಮನಸ, ಮನಸ್ಸಿನಲ್ಲಿ ಅವನದೇ ಚಿಂತೆ, ಅವನಿಗೆ ಶರಣಾಗತಿ, ಮಾತಿನಲ್ಲೂ ಅದೇ ಭಾವನೆ, ಕೃತಿಯಲ್ಲೂ ಕೂಡ ಅದೇ ರೀತಿ ಎಲ್ಲ ಕರ್ಮಗಳನ್ನು ಅವನಿಗೆ ಸಮರ್ಪಿಸುವಂಥದ್ದು. ಈ ರೀತಿ ತದ್ಗತ ಸರ್ವಭಾವೇನ ಶರಣಂ ಅನುವ್ರಜೇತು, ಭಗವಂತನಲ್ಲೇ ಶರಣಾಗಬೇಕು. ಇದು ರಾಮಾನುಜಾಚಾರ್ಯರು ನಮಗೆ ತೋರಿಸಿಕೊಡುವಂತಹ ಶರಣಾಗತಿಯ ಆದರ್ಶ ಇದು. ಇದನ್ನೇ ಕೃಷ್ಣ ಭಗವದ್ಗೀತೆಯ ಅಂತ್ಯದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದ. ಅಂದರೆ ಎಲ್ಲ ಧರ್ಮಗಳನ್ನು ಬಿಟ್ಟು ಬಿಡುವಂತ ಅಲ್ಲ, ಅಲ್ಲಿ ಏನೇನು ಮಾಡ್ತಾ ಇದ್ದೀಯೋ ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡು ಅಂತರ್ಥ. ಅಥವಾ ನಿನಗೆ ಮಾಡೋದಿಕ್ಕೆ ಆಗದೇ ಇದ್ದರೆ ನನಗೆ ಶರಣಾಗು, ನಾನು ನಿನ್ನ ಹತ್ರ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಿಸ್ತೇನೆ, ನಿನಗೇನು ಜ್ಞಾನವನ್ನು ಕೊಡಬೇಕೋ ಅದನ್ನು ನಾನು ಕೊಡ್ತೇನೆ. ಹೀಗೆ ಮನುಷ್ಯ ಏನೇ ತಾನು ಹೇಳಿಕೊಂಡ್ರೂ ಕೂಡ ಅವನು ದುರ್ಬಲನಾಗಿರ್ತಾನೆ. ನಾವೆಂಥ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದ್ರೂ ಕೂಡ ನಾವು ಹಲವಾರು ವಿಷಯಗಳಲ್ಲಿ ದುರ್ಬಲರೇ. ಆದರೆ ನಾವು ದುರ್ಬಲರಾಗಬೇಕಾದಿಲ್ಲ, ನಮ್ಮ ಜೊತೆ ಭಗವಂತ ಇದ್ದಾನೆ, ಆ ಭಗವಂತನ ಶಕ್ತಿಯನ್ನು ನಾವು ಉಪಯೋಗಿಸಿಕೊಳ್ಳಬಹುದು, ಆ ಉದಾತ್ತವಾಗಿರ್ತಕ್ಕಂತಹ ಆದರ್ಶವನ್ನು ನಾವು ಆದರ್ಶದ ಬೆಳಕಿನಲ್ಲಿ ನಮ್ಮ ಜೀವನವನ್ನು ನಡೆಸ್ಬೋದು. ಆದರ್ಶದ ಬೆಳಕು ಯಾವ ಬೆಳಕು ಅಂದರೆ ಭಗವಂತ ನೀಡ್ತಕ್ಕಂತಹ ಜ್ಞಾನದ ಬೆಳಕು. ಭಗವಂತನನ್ನು ಕಾಣಬೇಕು ಅಂದರೆ ಜ್ಞಾನ ಬೇಕು, ಅದಕ್ಕಾಗಿ ಭಗವಂತನ ಅನುಗ್ರಹ ಬೇಕು. ಭಗವಂತನೇ ಅನುಗ್ರಹದಿಂದ ಜ್ಞಾನವನ್ನು ಕೊಡ್ತಾನೆ. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ದದಾಮಿ ಬುದ್ಧಿಯೋಗಂ ತೇ ಅಂತ. ಅದಕ್ಕಾಗಿ ನಾವು ಸ್ವಲ್ಪ ವಿನೀತ ಭಾವದಿಂದ, ನಿರಹಂಕಾರ ಭಾವದಿಂದ ನಮ್ಮದು ಏನೇನಿದೆಯೋ ಅದೆಲ್ಲವನ್ನು ಕೂಡ ಭಗವದರ್ಪಣ ಮಾಡಬೇಕು. ನಾನು ಅನ್ನೋದನ್ನು ನಿವಾರಿಸಿಕೊಂಡು ಭಗವಂತ ನೀನು ಅನ್ನೋದನ್ನು ಬೆಳೆಸ್ಕೊಳ್ಬೇಕು. ಅದನ್ನೇ ನಿಜವಾದ ಶರಣಾಗತಿ, ಶರಣಾಗತಿ ಅಂತ ಕರೆಯುತ್ತೇವೆ. ಈ ಆಧುನಿಕ ಯುಗದಲ್ಲಿ ಶರಣಾಗತಿಯ ಆದರ್ಶ ಯಾರಪ್ಪ ಅಂತಂದರೆ ಶ್ರೀರಾಮಕೃಷ್ಣರು. ಈಗಾಗಲೇ ಹೇಳಿದ ಹಾಗೆ ಅವರು ಕಾಳಿಯ ದರ್ಶನವನ್ನು ಮಾಡ್ಕೋಬೇಕು ಅಂತ ಹೇಳಿ ಎಷ್ಟೊಂದು ದೈನ್ಯ ಭಾವದಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ರಾಮಕೃಷ್ಣ ವಚನ ವೇದದಲ್ಲಿ ಶ್ರೀರಾಮನ ಬಗ್ಗೆಯೂ ಕೂಡ ಇದೇ ರೀತಿಯ ಒಂದು ಪ್ರಾರ್ಥನೆ ಬರುತ್ತೆ. ಈ ದೈನ್ಯತೆಯ ಮೂರ್ತಿ ಶ್ರೀರಾಮಕೃಷ್ಣರು. ಆ ದೈನ್ಯತೆ ಅಂದರೆ ಪ್ರಾಪಂಚಿಕವಾಗಿರ್ತಕ್ಕಂತಹ ದೈನ್ಯತೆ ಅಲ್ಲ ಅದು. ಆ ಒಂದು ಕೆಟ್ಟ
ಅಹಂಕಾರ ಅನ್ನುವಂಥ ಅನಹಂಕಾರ ತಳೆದು ನಿಜವಾದ ಭಗವತ್ ಸ್ವರೂಪ ಶ್ರೀರಾಮಕೃಷ್ಣರಲ್ಲಿ ಅತ್ಯಂತ ಉಜ್ವಲವಾಗಿ ಬೆಳಗ್ತಾ ಇದೆ. ಅದು ನಿಜ, ಅದು ಶ್ರೀರಾಮಕೃಷ್ಣರ ದೈನ್ಯತೆ. ಆ ಶ್ರೀರಾಮಕೃಷ್ಣರೇ ಈ ದೈನ್ಯತೆಯ ಶರಣಾಗತಿಯ ಆದರ್ಶರಾಗಿದ್ದಾರೆ. ಅವರ ಉಪದೇಶಗಳನ್ನು ಮತ್ತು ಅವರ ಜೀವನವನ್ನು ಅಧ್ಯಯನ ಮಾಡೋದರಿಂದ ನಾವು ನಿಜವಾಗಿ ಈ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಶರಣಾಗತಿಯ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೋದು. ಆ ಮೂಲಕ ನಮ್ಮ ಜೀವನವನ್ನು ಕೂಡ ಸುಸಂಪನ್ನವಾಗಿ ಮಾಡ್ಕೋಬೋದು. ಓಂ ಶಾಂತಿ ಶಾಂತಿ ಶಾಂತಿ. ಹರಿಹಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.